तस्मै श्रीगुरवे नमः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। अखण्डमण्डलाकारं व्याप्तं येन चराचरम् तत्पदं दर्शितं येन तस्मै श्रीगुरवे नमः। ओंकारं बिन्दुसंयुक्तं नित्यं ध्यायन्ति योगिनः। कामदं मोक्षदं चैव ओंकाराय नमो नमः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यं एकं नित्यं विमलमचलं सर्वधी साक्षिभूतम् भावातीतं त्रिगुणरहितं सद्गुरुं तं नमामि। अध्यापक बंधुगळे, सनातन संस्कृतिय नाल्कु आधार स्तंभगळन्नु कुरितु नावु चिंतने माडबेकागिदे। फोर पिलर्स आफ् सनातन लिटरेचर अंत एनोंदु शीर्षिकेयन्न कोट्टिद्दारो नम्म निर्देशकरु, अदरंते ನಾವೀಗ ನಮ್ಮ ಸನಾತನ ಧರ್ಮದ ಸಾಹಿತ್ಯದ ನಾಲ್ಕು ಆಧಾರ ಸ್ತಂಭಗಳನ್ನು ಕುರಿತು ಚಿಂತನೆ ಮಾಡಬೇಕಾಗಿದೆ. ಒಂದು ಮಂಟಪಕ್ಕೆ ನಾಲ್ಕು ಕಂಬಗಳಿರ್ತಾವಲ್ಲ, ಹಾಗೆ ನಮ್ಮ ಸನಾತನ ಧರ್ಮಕ್ಕೆ ಅದರ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಸ್ತಂಭಗಳಿವೆ. ಮೊದಲನೇದು ವೇದ ಅನ್ನುವಂತಹ ಕಂಬ, ಎರಡನೆಯದು ಶಾಸ್ತ್ರ ಅನ್ನುವಂಥದ್ದು, ಮೂರನೆಯದು ಪುರಾಣಗಳು ಅನ್ನುವಂಥದ್ದು, ನಾಲ್ಕನೆಯದು ರಾಮಾಯಣ ಮಹಾಭಾರತಾದಿ ಕಾವ್ಯಗಳು. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ರಾಮಾಯಣ ಮಹಾಭಾರತಗಳನ್ನು ಇತಿಹಾಸ ಅಂತ ಕರೀತಾರೆ. ಹೀಗಾಗಿ ಸನಾತನ ಧರ್ಮದ ಸಾಹಿತ್ಯ ಮಂಟಪಕ್ಕೆ ನಾಲ್ಕು ಕಂಬಗಳು: ವೇದ, ಶಾಸ್ತ್ರ, ಪುರಾಣ, ಇತಿಹಾಸ. ಸನಾತನ ಧರ್ಮ ಅಂತ ಹೇಳ್ತೀವಲ್ಲ, ಹಾಗಂದ್ರೆ ಏನು? ಸನಾತನ ಅಂತ ಹೇಳಿದ್ರೆ ಅತ್ಯಂತ ಪುರಾತನವಾದದ್ದು ಅಂತ ಅರ್ಥ. ಅದು ಯಾವಾಗ ಹುಟ್ಟಿತು? ಸನಾತನ ಧರ್ಮ ಯಾವಾಗ ಹುಟ್ಟಿತು? ಯಾರು ಅದರ ನಿರ್ಮಾಪಕರು ಯಾರು, ಸ್ಥಾಪಕರು ಯಾರು, ಇದೊಂದೂ ಗೊತ್ತಿಲ್ಲ. ಅಷ್ಟು ಪುರಾತನವಾದದ್ದು. ಮತ್ತೆ ಈ ಸಂಸ್ಕೃತಿಗೆ ಅಳಿವು ಅನ್ನುವಂಥದ್ದು ಇಲ್ಲ, ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಯಾವ ಸಂಸ್ಕೃತಿಗೆ ಆದಿಯಾಗಲಿ ಅಂತ್ಯವಾಗಲಿ ಯಾವುದೂ ಇಲ್ಲವೋ ಅಂತಹ ಸಂಸ್ಕೃತಿಯನ್ನು ನಾವು ಸನಾತನ ಅಂತ ಕರೀತೀವಿ. ಅದನ್ನೇ ನಾವು ಭಾರತೀಯ ಸಂಸ್ಕೃತಿ ಅಂತಲೂ ಕರಿತೀವಿ, ಅದನ್ನೇ ನಾವು ಹಿಂದೂ ಸಂಸ್ಕೃತಿ ಅಂತಲೂ ಕರಿತೀವಿ. ಹೀಗೆ ನಾಶವಿಲ್ಲದ, ಅಳಿವಿಲ್ಲದ, ಅತ್ಯಂತ ಪುರಾತನವಾದ, ಜಗತ್ತಿನಲ್ಲೇ ಅತ್ಯಂತ ಹಳೆಯದಾದ ಅಂತಲೂ ಹೇಳ್ಬೋದು ನಾವು. ಜಗತ್ತಿನಲ್ಲಿಯೇ ಅತ್ಯಂತ ಹಳೆಯದಾದಂತಹ ಸಂಸ್ಕೃತಿ ಸನಾತನ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ. ಅದರ ಸಾಹಿತ್ಯ ಅಪಾರವಾಗಿದೆ, ಪ್ರಾಚೀನ ಸಾಹಿತ್ಯ. ಯಾವ ತಳಹದಿಯ ಮೇಲೆ ಈ ಸನಾತನ ಧರ್ಮ ನಿಂತಿದೆಯೋ ಅದಕ್ಕೆ ಅತ್ಯಂತ ಪುರಾತನವಾದ, ಅತ್ಯಂತ ಶಕ್ತಿಶಾಲಿಯಾದ ಸಾಹಿತ್ಯ ಇದೆ. ಅದನ್ನೇ ನಾವು ನಾಲ್ಕು ಕಂಬಗಳು ಅಂತ ಪ್ರಾರಂಭ ಮಾಡಿಕೊಂಡಿದ್ದೀವಿ: ವೇದ, ಶಾಸ್ತ್ರ, ಪುರಾಣ, ಇತಿಹಾಸ. ಈಗ ವೇದ ಅನ್ನುವಲ್ಲಿಂದ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ವೇದ ಅಂತ ಹೇಳಿದ್ರೆ ಜಗತ್ತಿನ ಅತ್ಯಂತ ಪುರಾತನವಾದ ಸಾಹಿತ್ಯ. ವೇದಗಳಿಗಿಂತ ಹಿಂದೆ ಯಾವ ಸಾಹಿತ್ಯವೂ ನಿರ್ಮಾಣ ಆಗಿಲ್ಲ. ಹೀಗಾಗಿ ನಮ್ಮ ಸನಾತನ ಧರ್ಮದ ಮೊದಲ ಆಧಾರ ಸ್ತಂಭ ವೇದ ಅತ್ಯಂತ ಪ್ರಾಚೀನವಾದದ್ದು. ಎಷ್ಟು ಪ್ರಾಚೀನ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅಷ್ಟು ಪುರಾತನವಾದದ್ದು. ವೇದ ಅನ್ನೋ ಶಬ್ದ ಇದೆಯಲ್ಲ, ಅದು ವಿದ್ ಅನ್ನುವಂತಹ ಸಂಸ್ಕೃತದ ಒಂದು ಧಾತುವಿನಿಂದ ಹೊಮ್ಮಿರುವಂತಹ ಒಂದು ಶಬ್ದ. ವಿದ್ ಜ್ಞಾನೇ, ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಅಂತ.
ತಿಳಿವು ಅರಿವು ಅಂತ ಹೇಳ್ತೀವಲ್ಲ ಹಾಗೆ. ವೇದ ಎಂದರೆ ಜ್ಞಾನ ಎಂದರ್ಥ. ಅದು ಮನುಷ್ಯನ ಜೀವನಕ್ಕೆ ಏನೆಲ್ಲ ಬೇಕೋ ಅಂತಹ ಜ್ಞಾನ ರಾಶಿಯನ್ನು ವೇದಗಳು ತಮ್ಮಲ್ಲಿ ಅಡಕ ಮಾಡಿಕೊಂಡಿವೆ. ವೇದ ಎಂದರೆ ಜ್ಞಾನ ರಾಶಿ ಎಂದರ್ಥ. ವೇದಗಳು ಅಂತ ಹೇಳಿದ್ರೆ ಅವೆಲ್ಲ ಮಂತ್ರ ಪ್ರಧಾನವಾಗಿರ್ತಕ್ಕಂಥದ್ದು. ಆ ಮಂತ್ರಗಳು ಈ ಕಾವ್ಯವನ್ನು ಬರೀತಾರಲ್ಲ ಕವಿಗಳು, ಕಾಳಿದಾಸ, ಭಾಸ ಈ ಮೊದಲಾದ ಕವಿಗಳು, ನಮ್ಮ ಕನ್ನಡದ ಪಂಪ, ರನ್ನ ಈ ಮೊದಲಾದ ಕವಿಗಳು ಬರೀತಾರಲ್ಲ, ಆ ತರಹ ಕೂತು ಆಲೋಚನೆ ಮಾಡಿ ಬರೆದದ್ದಲ್ಲ. ವೇದ ಮಂತ್ರಗಳನ್ನು ನಮ್ಮ ಋಷಿಮುನಿಗಳು ತಮ್ಮ ವಿಶೇಷವಾದ ಸಮಾಧಿ ಅವಸ್ಥೆಯಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ವೇದ ಮಂತ್ರಗಳು ಎಲ್ಲ ಕಾಲದಿಂದಲೂ ಈ ವಾತಾವರಣದಲ್ಲಿ ಇವೆ, ಈಗಲೂ ಇವೆ, ಮುಂದಕ್ಕೂ ಇರ್ತವೆ. ವೇದ ಮಂತ್ರದ ತರಂಗಗಳಿವೆಯಲ್ಲ, ಆ ವೇದ ಮಂತ್ರದ ತರಂಗಗಳು ಎಲ್ಲ ಕಾಲದಿಂದಲೂ ಈ ವಾತಾವರಣದಲ್ಲಿ ಇವೆ, ಈಗಲೂ ಇವೆ, ಮುಂದಕ್ಕೂ ಇರ್ತವೆ. ಅದನ್ನು ತಮ್ಮ ಸಮಾಧಿ ಸ್ಥಿತಿಯಲ್ಲಿ, ವಿಶೇಷವಾದಂತಹ ಒಂದು ಸ್ಥಿತಿ ಸಮಾಧಿ ಸ್ಥಿತಿ, ಆ ವಿಶೇಷವಾದ ಸಮಾಧಿ ಸ್ಥಿತಿಯಲ್ಲಿ ಋಷಿಮುನಿಗಳು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಈ ವಾತಾವರಣದಲ್ಲಿ ಇದ್ದರೆ ನಮಗೆ ಕೇಳಿಸೋಲ್ವಾ ಅಂತ ಕೇಳಿದ್ರೆ ಇಲ್ಲ, ವಾತಾವರಣದಲ್ಲಿ ಆ ವೇದಗಳ ಶಬ್ದ ತರಂಗಗಳಿದ್ರೂ ನಮಗೆ ಕೇಳಿಸೋಲ್ಲ. ಯಾಕೆ ಯಾಕೆ ಅಂದರೆ ಅವು ಅಷ್ಟು ಸೂಕ್ಷ್ಮ, ಕೇಳಿಸೋಲ್ಲ. ಉದಾಹರಣೆಗೆ ಈಗ ರೇಡಿಯೋ ತರಂಗಗಳೆಲ್ಲ ಇಲ್ಲಿವೆ ನೋಡಿ, ಇವಾಗ ವಾತಾವರಣದಲ್ಲಿ ರೇಡಿಯೋಗೆ ಬೇಕಾದಂತಹ ಬೇರೆ ಬೇರೆ ಸ್ಟೇಷನ್ಗಳ ಧ್ವನಿ ತರಂಗಗಳು ಈ ವಾತಾವರಣದಲ್ಲಿ ಇವಾಗ ಇವೆ, ಅವು ನಮಗೆ ಕೇಳಿಸೋಲ್ಲ. ಅದು ಒಂದು ಟ್ರಾನ್ಸ್ಮಿಟರ್ ಇಟ್ಕೊಂಡು, ಒಂದು ರೇಡಿಯೋ ಟ್ರಾನ್ಸ್ಮಿಟರ್ ಇಟ್ಕೊಂಡು ಟ್ಯೂನ್ ಮಾಡ್ತಾ ಹೋದರೆ ಬೇಕು ಬೇಕಾದದ್ದನ್ನು ಹೇಳ್ಕೊಳ್ಳುತ್ತೆ ನೋಡಿ ಆ ಟ್ರಾನ್ಸ್ಮಿಟರು. ಹಾಗೆ ಅಲೆಗಳು, ವೇದ ಮಂತ್ರದ ಅಲೆಗಳು ಈ ವಾತಾವರಣದಲ್ಲಿ ಎಲ್ಲ ಕಾಲದಿಂದಲೂ ಇದ್ವು, ಈಗಲೂ ಇವೆ, ಮುಂದಕ್ಕೂ ಇರ್ತವೆ. ಕಾಲಕಾಲಕ್ಕೆ ಋಷಿ ಮುನಿಗಳು ಬೇಕಾದಷ್ಟು ಜನ, ಸುಮಾರು ವೇದಗಳಲ್ಲಿ 800 ಜನ ಋಷಿ ಮುನಿಗಳು ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅಂತ ಬರುತ್ತೆ. ಹಾಗೆ ಕಾಲದಿಂದ ಕಾಲಕ್ಕೆ ಋಷಿ ಮುನಿಗಳು ವಾತಾವರಣದಲ್ಲಿದ್ದಂತಹ ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಆದ್ರಿಂದಲೇ ವೇದಗಳನ್ನು ಅಪೌರುಷೇಯ ಅಂತ ಕರೀತಾರೆ. ಅಪೌರುಷೇಯ ಅಂದರೆ ಪುರುಷಕೃತವಲ್ಲ ಅಂತ. ಮನುಷ್ಯರು ಕೂತು ಬರೆದದ್ದಲ್ಲ, ಅದು ಭಗವಂತನಿಂದಲೇ ಕೊಡಲ್ಪಟ್ಟದ್ದು ಲೋಕಕ್ಕೆ. ಅದನ್ನು ಕೇಳಿಸಿಕೊಂಡ್ರು ಋಷಿ ಮುನಿಗಳು. ಆಮೇಲೆ ಏನು ಮಾಡಿದ್ರು, ಕೇಳಿಸ್ಕೊಂಡ ಮೇಲೆ ಏನು ಮಾಡಿದ್ರು, ತಮ್ಮ ಶಿಷ್ಯರಿಗೆ ಹೇಳಿಕೊಟ್ರು, ಅಪ್ಪ ಇದನ್ನು ಕೇಳಿಸ್ಕೊಳ್ಳಿ, ಕಂಠಪಾಠ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನು ತಮ್ಮ ಶಿಷ್ಯರಿಗೆ ಹೇಳಿಕೊಟ್ರು. ಶಿಷ್ಯರು ಏನು, ಹಿಂದಿನ ಕಾಲದಲ್ಲಿ ಬರವಣಿಗೆ ಇರಲಿಲ್ವಲ್ಲ, ಗುರು ಮುಖದಿಂದ ಕೇಳಬೇಕು, ಕೇಳಿದ್ದನ್ನು ತಾವು ಪುನರಾವರ್ತನೆ ಮಾಡಬೇಕು, ಹಾಗೆ ಕೇಳಿ ಕೇಳಿಯೇ ಕಲ್ತ್ಕೊಂಡು ಬಂದರು. ಹೀಗಾಗಿ ವೇದಗಳಿಗೆ ಶ್ರುತಿ ಅಂತ ಇನ್ನೊಂದು ಹೆಸರಿದೆ. ಕೇಳಿ ಕೇಳಿಯೇ ಕಲ್ತ್ಕೊಂಡದ್ದು, ಗುರುಗಳು ಹೇಳ್ಕೊಡೋರು, ಶಿಷ್ಯರು ತಾವು ಒಂದ್ಸಾರಿ ರಿಪೀಟ್ ಮಾಡೋರು, ಹಾಗೆ ಅನೇಕ ಬಾರಿ ರಿಪೀಟ್ ಮಾಡಿ 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 ವೇದಗಳನ್ನು ಶಿಷ್ಯ ಪರಂಪರೆಯಲ್ಲಿ ಕಂಠಪಾಠ ಮಾಡಿಕೊಂಡ್ರು. ಹೀಗೆ ಕಾಲ ಕಳ್ಕೊಂಡು ಬಂತು. ಗುರುಗಳು ಹೇಳ್ಕೊಡೋದು, ಶಿಷ್ಯರು ಅದನ್ನು ಹೇಳಿ ತಮ್ಮ ಸ್ಮರಣೆಯಲ್ಲಿ ಇಟ್ಕೊಳ್ಳೋದು. ಬೇಕಾದಷ್ಟು ರಾಶಿ ರಾಶಿ ಮಂತ್ರಗಳು, ಸುಮಾರು 20,000 ಮಂತ್ರಗಳು, ಇಷ್ಟನ್ನು ಹೇಗಪ್ಪ ಜ್ಞಾಪಕ ಇಟ್ಕೊಳ್ಳೋದು? ವ್ಯಾಸರಿಗಿಂತ, ವ್ಯಾಸಮುನಿಗಳು ಅಂತ ಒಬ್ಬ ಮಹಾತ್ಮರು, ಅವ್ರಿಗಿಂತ ಹಿಂದೆ ಇದೇ ಬಗೆಯಲ್ಲಿ 20,000 ಮಂತ್ರಗಳನ್ನು ಶಿಷ್ಯರು ತಮ್ಮ ನೆನಪಲ್ಲಿಟ್ಕೊಂಡೇ ಅದನ್ನು ಕಂಠಪಾಠ ಮಾಡಿಕೊಂಡೇ ರಕ್ಷಣೆ ಮಾಡ್ಕೊಂಡು ಬಂದರು. ವ್ಯಾಸಮುನಿಗಳ ಕಾಲಕ್ಕೆ ಏನಾಯಿತು ಅಂದರೆ, ಅವ್ರಿಗೇನಿಸ್ತು ಅಂದರೆ, ಓಹೋ ಈಗ ಸ್ಮರಣ ಶಕ್ತಿ ಕಡಿಮೆ ಆಗ್ತಾ ಇದೆ, ಒಬ್ಬನೇ ಇಷ್ಟು 20,000 ಮಂತ್ರಗಳನ್ನು ಸ್ಮರಣೆಯಲ್ಲಿ ಇಟ್ಕೊಳ್ಳಲಾರ, ಆದ್ದರಿಂದ ಇದನ್ನು ವಿಭಾಗ ಮಾಡಿಬಿಡೋಣ, ಒಂದೊಂದು ವೇದವನ್ನು ಕಲ್ತ್ಕೊಳ್ರಪ್ಪ, ಇಷ್ಟಾರು ಇರಲಿ ನಿಮಗೆ ವೇದ ಸಂಪತ್ತು ಅಂತ ನಿರ್ಣಯ ಮಾಡಿಬಿಡೋಣ ಅಂತ ಒಂದಾಗಿದ್ದಂತಹ ಅಖಂಡವಾಗಿದ್ದಂತಹ ವೇದವನ್ನು ನಾಲ್ಕಾಗಿ ವಿಂಗಡಣೆ ಮಾಡಿದರು. ವ್ಯಾಸಮುನಿಗಳು ಒಂದೇ ಆಗಿದ್ದಂತಹ ವೇದ ಮಂತ್ರಗಳನ್ನು
ಸ್ಮರಣೆಯ ಸೌಕರ್ಯಕ್ಕಾಗಿ ಕಲಿಕೆಯ ಸೌಕರ್ಯಕ್ಕಾಗಿ ನಾಲ್ಕು ವಿಭಾಗ ಮಾಡಿದ್ರು. ಅದೇನೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಥವಾ ಅಥರ್ವಣ ವೇದ. ಎರಡು ರೂಪನೂ ಇದೆ. ಅಥರ್ವ ವೇದ ಅಂತಲೂ ಹೇಳಬಹುದು, ಅಥರ್ವಣ ವೇದ ಅಂತಲೂ ಹೇಳಬಹುದು. ಹೀಗೆ ಅಧ್ಯಾಪಕ ಬಂಧುಗಳೇ, ವ್ಯಾಸಮುನಿಗಳು ಅಖಂಡವಾಗಿದ್ದಂತಹ ವೇದವನ್ನು ಸ್ಮರಣೆಯ ಸೌಕರ್ಯಕ್ಕಾಗಿ ಕಲಿಕೆಯ ಸೌಕರ್ಯಕ್ಕಾಗಿ ನಾಲ್ಕಾಗಿ ವಿಂಗಡಣೆ ಮಾಡಿದರು. ಅದೇ ನಾಲ್ಕು ವೇದಗಳಾಯಿತು. ಅದಕ್ಕೆ ಅವರೇ ಹೆಸರು ಕೊಟ್ಟರು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಥವಾ ಅಥರ್ವಣ ವೇದ. ಆಮೇಲೆ ಏನು ಮಾಡಿದ್ರು, ಅವ್ರ ಹತ್ರ ಬೇಕಾದಷ್ಟು ಜನ ಶಿಷ್ಯರಿದ್ದರು. ಹೀಗೆ ವ್ಯಾಸಮುನಿಗಳು ವೇದಗಳನ್ನು ವಿಂಗಡಣೆ ಮಾಡಿದ್ರಲ್ಲ, ಅದಕ್ಕಾಗಿ ಅವ್ರ ಹೆಸರಿನ ಹಿಂದೆ ವೇದ ಅನ್ನೋದು ಕೂಡ್ಕೊಳ್ತು, ಒಂದು ವಿಶೇಷಣ ಕೂಡ್ಕೊಳ್ತು. ವೇದವ್ಯಾಸ ಅಂತ ಅವರನ್ನು ಕರಿತೀವಿ ನಾವು. ಬರೀ ವ್ಯಾಸ ಆಗಿದ್ದವರು ವೇದಗಳನ್ನು ವಿಂಗಡಣೆ ಮಾಡಿದ್ದೇ ಕಾರಣವಾಗಿ ವೇದವ್ಯಾಸ ಅಂತ ಅನ್ನಿಸ್ಕೊಂಡ್ರು. ಆಮೇಲಿಂದ ಅವ್ರ ಹತ್ರ ಬೇಕಾದಷ್ಟು ಜನ ಶಿಷ್ಯರಿದ್ರಲ್ಲ, ಅವರಲ್ಲಿ ನಾಲ್ಕು ಜನ ಬಹಳ ಬ್ರಿಲಿಯಂಟ್ ಆಗಿರುವ ಶಿಷ್ಯರನ್ನ ಆಯ್ಕೆ ಮಾಡಿಕೊಂಡ್ರು. ಅಪ್ಪ ಪೈಲ ಅಂತ ಒಬ್ಬ ಶಿಷ್ಯ, ಅಪ್ಪ ಪೈಲ ಬಾ, ನಿನಗೆ ನಾನು ಇವಾಗ ಋಗ್ವೇದವನ್ನು ಹೇಳ್ಕೊಡ್ತೀನಿ, ಅದನ್ನು ಕಂಠಪಾಠ ಮಾಡ್ಕೊ ನೀನು, ಮತ್ತು ನಿನ್ನ ಶಿಷ್ಯ ಪರಂಪರೆಗೆ ಋಗ್ವೇದವನ್ನು ಹೇಳಿಕೊಡು ಅಂತ ವ್ಯಾಸಮುನಿಗಳು ತಮ್ಮ ಪ್ರಧಾನ ಶಿಷ್ಯರಲ್ಲಿ ಒಬ್ಬನಾದ ಪೈಲ ಅನ್ನುವವನಿಗೆ ಆ ಋಗ್ವೇದವನ್ನು ಹೇಳಿಕೊಟ್ರು. ಎರಡನೇ ಶಿಷ್ಯ ವೈಶಂಪಾಯನ ಅಂತ, ಅವನನ್ನು ಕರೆದ್ರು. ಅಪ್ಪ ವೈಶಂಪಾಯನ ಬಾ ಇಲ್ಲಿ, ನಿನಗೆ ಈ ಯಜುರ್ವೇದವನ್ನು ಹೇಳ್ಕೊಡ್ತೀನಿ, ನೀನು ಯಜುರ್ವೇದವನ್ನು ಕಂಠಪಾಠ ಮಾಡ್ಕೊ, ನಿನ್ನ ಶಿಷ್ಯ ಪರಂಪರೆಗೆ ಯಜುರ್ವೇದವನ್ನು ಹೇಳ್ಕೊಡ್ತಾ ಇರು ಅಂತ ಹೇಳಿ ನೇಮಕ ಮಾಡಿದರು. ಆಮೇಲಿಂದ ಮೂರನೇ ಶಿಷ್ಯ ಜೈಮಿನಿ ಅಂತ ಆತನ ಹೆಸರು. ಅಪ್ಪ ಜೈಮಿನಿ ಇಲ್ಲಿ ಬಾ, ನಿನಗೆ ಸಾಮವೇದವನ್ನು ಹೇಳ್ಕೊಡ್ತೀನಿ, ಅದನ್ನು ನೀನು ಕಂಠಪಾಠ ಮಾಡ್ಕೊ, ನಿನ್ನ ಶಿಷ್ಯ ಪರಂಪರೆಗೆ ಅದನ್ನು ಹೇಳಿಕೊಡು ಅಂತ ನೇಮಕ ಮಾಡಿದ್ರು. ಕೊನೆಗೆ ಸುಮಂತು ಅನ್ನುವಂತಹ ಶಿಷ್ಯನಿಗೆ ಆತನನ್ನು ಕರೆದ್ರು. ನೋಡಪ್ಪ ಸುಮಂತು, ನಿನಗೆ ಅಥರ್ವಣ ವೇದವನ್ನು ಹೇಳಿಕೊಡ್ತೀನಿ, ಅದನ್ನು ಕಂಠಪಾಠ ಮಾಡ್ಕೊ, ನಿನ್ನ ಶಿಷ್ಯ ಪರಂಪರೆಗೆ ನೀನು ಅಥರ್ವಣ ವೇದವನ್ನು ಹೇಳ್ಕೊಂಡು ಬಾ ಅಂತ ಹೇಳಿದ್ರು. ಅಧ್ಯಾಪಕ ಬಂಧುಗಳೇ, ಈಗ ನಾಲ್ಕು ಜನ ಪ್ರಧಾನ ಶಿಷ್ಯರಿಗೆ ವ್ಯಾಸಮುನಿಗಳು ಒಂದೊಂದು ವೇದವನ್ನು ಬೋಧನೆ ಮಾಡಿದರು. ಋಗ್ವೇದವನ್ನು ಪೈಲನಿಗೆ, ಯಜುರ್ವೇದವನ್ನು ವೈಶಂಪಾಯನನಿಗೆ, ಸಾಮವೇದವನ್ನು ಜೈಮಿನಿಗೆ, ಅಥರ್ವಣ ವೇದವನ್ನು ಸುಮಂತುವಿಗೆ ಬೋಧನೆ ಮಾಡಿದ್ರು. ಹೀಗೆ ಅವರೆಲ್ಲ ಕಲ್ತ್ಕೊಂಡು ತಮ್ಮ ತಮ್ಮ ಶಿಷ್ಯ ಪೀಳಿಗೆ ಇರುತ್ತಲ್ಲ, ಶಿಷ್ಯ ಪರಂಪರೆ ಇರುತ್ತಲ್ಲ, ಆ ಶಿಷ್ಯ ಪರಂಪರೆಗೆ ಬೋಧನೆ ಮಾಡ್ಕೊಂಡು ಬಂದರು. ಇವ ಸುಮಾರು 100 ವರ್ಷಗಳ ಹಿಂದಿನ ಮಾತು ಹೇಳೋದಾದರೆ, ನಮ್ಮ ಕಾಶಿ ಪಟ್ಟಣ ಇದೆಯಲ್ಲ, ಅದು ನಮ್ಮ ಭರತಖಂಡದ ಒಂದು ಸಾಂಸ್ಕೃತಿಕ ರಾಜಧಾನಿ ಇದ್ದ ಹಾಗೆ. ಕಾಶಿ ಪಟ್ಟಣ, ಬನಾರಸ್ ಅಂತ ಹೇಳ್ತಾರಲ್ಲ, ವಾರಾಣಸಿ ಅಂತನೂ ಹೇಳ್ತಾರಲ್ಲ, ಕಾಶಿ ಪಟ್ಟಣದಲ್ಲಿ ನಾಲ್ಕೂ ವೇದಗಳನ್ನು ಕಂಠಪಾಠ ಮಾಡಿದವರು ಇದ್ದರು. ಇಂತಹ ಈ ಕಾಲದಲ್ಲೂ ಮೇಧಾಶಕ್ತಿ ಇರುವಂತಹವರು ಇದ್ದರು, ನಾಲ್ಕು ವೇದವನ್ನು ಕಂಠಪಾಠ ಮಾಡಿದವರು ಇದ್ದರು. ಅವರನ್ನು ಚತುರ್ವೇದಿ ಅಂತ ಕರೀತಾ ಇದ್ದರು. ಆಮೇಲೆ 3 ವೇದಗಳನ್ನು ಕಂಠಪಾಠ ಮಾಡೋರು ಬಂದರು, ಅವರನ್ನು ತ್ರಿವೇದಿ ಅಂತ ಕರೆದ್ರು. ಆಮೇಲಿಂದ 2 ವೇದಗಳನ್ನು ಕಂಠಪಾಠ ಮಾಡಿಕೊಂಡವ್ರು ಬಂದರು, ಅವ್ರನ್ನ ದ್ವಿವೇದಿ ಅಂತ ಕರೆದ್ರು. 1 ವೇದವನ್ನು ಕಂಠಪಾಠ ಮಾಡಿಕೊಂಡವ್ರನ್ನ ಏಕವೇದಿ ಅಂತ ಕರೆಯೋ ಕ್ರಮ ಇಲ್ಲ. ಯಾಕೆ ಅಂದರೆ ಒಂದು ವೇದವನ್ನು ಕಂಠಪಾಠ ಮಾಡಿಕೊಳ್ಳೇಬೇಕು ಅಂತ ಪುರಾತನವಾದಂತಹ ಒಂದು ಪರಂಪರೆ ಇದೆ. ಅಧ್ಯಾಪಕ ಬಂಧುಗಳೇ, ಹೀಗೆ ವೇದಗಳನ್ನು ಬಹಳ ಕಷ್ಟಪಟ್ಟು ರಕ್ಷಣೆ ಮಾಡಿಕೊಂಡು ಬಂದರು. ಅವೆಲ್ಲವೂ ಅಪೌರುಷೇಯ ಋಷಿ ಮುನಿಗಳು ತಮ್ಮ ಸಮಾಧಿ ಸ್ಥಿತಿಯಲ್ಲಿ ಅದನ್ನೆಲ್ಲ ರಕ್ಷಣೆ ಮಾಡಿಕೊಂಡ್ರು. ಅಪೌರುಷೇಯ, ಪುರುಷಕೃತವಲ್ಲದ್ದು ಯಾವುದೋ ಅದು ಅಪೌರುಷೇಯ ಅಂತ ಅನ್ನಿಸ್ಕೊಳ್ತು. ಇನ್ನು ವೇದಗಳ ಪ್ರಧಾನವಾಗಿರ್ತಕ್ಕಂತಹ ಕಾರ್ಯವೇನು, ಸಂದೇಶವೇನು ಅನ್ನೋದ್ರ ಕಡೆಗೆ ಹೋಗೋಣ ನಾವು. ವೇದಗಳಲ್ಲಿ ಏನು ಹೇಳಿದೆ, ಏನು ಮಾಡಬೇಕು ಅಂತ ಹೇಳಿದೆ, ವೇದಗಳ ಸಂದೇಶ ಏನು, ಅದರ ಕಡೆಗೆ ಹೋಗೋಣ. ವೇದಗಳಲ್ಲಿ ಎಲ್ಲ ವೇದಗಳದ್ದು ಏನು ಸಂದೇಶ ಅಂತ ಹೇಳಿದ್ರೆ, ಈ ಜಗತ್ತಿದೆಯಲ್ಲ, ಇದನ್ನು ಒಬ್ಬ ಸರ್ವಶಕ್ತ ಸೃಷ್ಟಿ ಮಾಡಿದ್ದಾನೆ.
ಅವನನ್ನ ಪರಬ್ರಹ್ಮ ಅಂತ ಕರಿಬಹುದು, ಪರಮಾತ್ಮ ಅಂತ ಕರಿಬಹುದು, ದೇವ್ರು ಅಂತ ನಾವು ಸಾಮಾನ್ಯ ಅರ್ಥದಲ್ಲಿ ದೇವ್ರು ಅಂತ ಕರಿಬಹುದು. ಅವನು ಈ ಜಗತ್ತಿನ ಸೃಷ್ಟಿಕರ್ತನಾಗಿದ್ದಾನೆ, ಅವನು ತುಂಬ ಶಕ್ತಿಶಾಲಿಯಾಗಿದ್ದಾನೆ. ಅವನು ದೇವದೇವೋತ್ತಮ, ದೇವತಾ ಸಾರ್ವಭೌಮ, ಅಖಿಲ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ, ಹೀಗೆಲ್ಲ ಅವನನ್ನು ಕೊಂಡಾಡಲಾಗ್ತದೆ. ಈ ಸೃಷ್ಟಿಯನ್ನು ಮಾಡಿದ್ದಾನಲ್ಲ ಭಗವಂತ, ಅವನು ಅತ್ಯಂತ ಶಕ್ತಿಶಾಲಿಯಾಗಿದ್ದಾನೆ, ಈ ಸೃಷ್ಟಿಯನ್ನು ಉಂಟು ಮಾಡಿದ್ದಾನೆ. ಇದರಲ್ಲಿ ಈ ಜಗತ್ತು ಇದೆಯಲ್ಲ, ಇದನ್ನು ಐದು ವಸ್ತುಗಳಿಂದ, ಐದು ಅತ್ಯಂತ ದೊಡ್ಡ ವಸ್ತುಗಳಿಂದ ಮಾಡಿದ್ದಾನೆ. ಅದನ್ನು ಪಂಚಭೂತಗಳು ಅಂತ ಕರೀತಾರೆ. ಆಕಾಶ, ಅಗ್ನಿ, ವಾಯು, ಅಗ್ನಿ, ಜಲ, ಪೃಥ್ವಿ, ಇವು ಐದು ದೊಡ್ಡ ವಸ್ತುಗಳು. ಈ ಜಗತ್ತು ಸೃಷ್ಟಿಯಾಗಿರುವ ಐದು ದೊಡ್ಡ ವಸ್ತುಗಳಿಗೆ ಪಂಚಭೂತಗಳು ಅಂತ ಹೇಳ್ತಾರೆ. ಭೂತ ಅಂತ ಹೇಳಿದ್ರೆ ದೊಡ್ಡದು ಅಂತ, ದೊಡ್ಡ ವಸ್ತು. ಈ ಜಗತ್ತಿನ ಸೃಷ್ಟಿಯ ಹಿನ್ನೆಲೆಯಲ್ಲಿ ಆ ಐದು ವಸ್ತುಗಳಿವೆ. ಆ ಐದು ವಸ್ತುಗಳನ್ನೇ ಬಳಸ್ಕೊಂಡು ಪರಮಾತ್ಮ ಪರಬ್ರಹ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಬೇಕಾದಷ್ಟು ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ಭೂಚರ, ಜಲಚರ, ಖೇಚರ, ಆಕಾಶದಲ್ಲಿ ಸಂಚಾರ ಮಾಡುವಂತಹ ಪಕ್ಷಿವರ್ಗವನ್ನು ಸೃಷ್ಟಿ ಮಾಡಿದ ಭಗವಂತ, ಅವುಗಳನ್ನು ಖೇಚರ ಅಂತ ಕರೀತಾರೆ. ಹಾಗೆಯೇ ಭೂಮಿ ಮೇಲೆ ಓಡಾಡುವಂತಹ ನಾಲ್ಕು ಕಾಲಿನ ಪ್ರಾಣಿಗಳು, ನಾವು ಎರಡು ಕಾಲಿನ ಪ್ರಾಣಿಗಳು, ಇಂತಹ ಪ್ರಾಣಿವರ್ಗವನ್ನೆಲ್ಲ ಸೃಷ್ಟಿ ಮಾಡಿದ. ಖೇಚರ, ಖ ಅಂದರೆ ಆಕಾಶ ಅಂತ, ಖೇಚರ ಅಂದರೆ ಆಕಾಶದಲ್ಲಿ ಸಂಚಾರ ಮಾಡುವಂತಹ ಪಕ್ಷಿವರ್ಗ. ಭೂಚರ ಅಂದರೆ ಭೂಮಿ ಮೇಲೆ ಓಡಾಡುವಂತಹ ಜೀವರಾಶಿಗಳು, ನಾವು ಭೂಚರರೇ, ಭೂಮಿ ಮೇಲೆ ಓಡಾಡುವಂತಹವರು ನಾವು. ಹೀಗೆ ಬೇಕಾದಷ್ಟು ಕಾಡು ಮೃಗಗಳನ್ನು ಸೃಷ್ಟಿ ಮಾಡಿದ್ದಾನೆ, ಸಾಕು ಮೃಗಗಳನ್ನು ಸೃಷ್ಟಿ ಮಾಡಿದ್ದಾನೆ, ಹಸು, ಎಮ್ಮೆ, ಕುದುರೆ, ಕತ್ತೆ, ಈ ಮೊದಲಾದಂತಹ ನಮ್ಮ ಉಪಯೋಗಕ್ಕೆ ಬರುವಂತಹ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಹೀಗೆ ಜಲಚರ, ಜಲಚರ ಅಂತ ಹೇಳಿದ್ರೆ ನೀರಿನಲ್ಲಿ ಇರುವಂತಹ ಜೀವರಾಶಿಗಳು, ಅವುಗಳ ಸಂಖ್ಯೆನೂ ಬಹಳ ದೊಡ್ಡದೇನೇ. ಭೂಮಿ ಮೇಲೆ ಎಷ್ಟು ಜೀವರಾಶಿಗಳಿವೆಯೋ ಸಮುದ್ರದಲ್ಲೂ ಅಷ್ಟೇ ಜೀವರಾಶಿಗಳಿವೆ, ಅದನ್ನು ಎಣಿಕೆ ಮಾಡಿಯೇ ಮುಗಿದಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆ ಸಮುದ್ರವನ್ನೇ ಅಧ್ಯಯನ ಮಾಡುವಂತಹ ವಿಶೇಷವಾದಂತಹ ಒಂದು ಅಧ್ಯಯನ ವಿಷಯ ಇದೆ, ನಿಮಗೂ ಗೊತ್ತಿರತಕ್ಕಂಥದ್ದೇ, ಅದು ಓಷನೋಗ್ರಫಿ ಅಂತ ಕರೀತಾರೆ, ಸಮುದ್ರ ಶಾಸ್ತ್ರ. ಸಮುದ್ರವನ್ನೇ ಅಧ್ಯಯನ ಮಾಡುವಂಥದ್ದು, 5 ವರ್ಷಗಳ ಕಾಲ ಸಮುದ್ರವನ್ನೇ ಅಧ್ಯಯನ ಮಾಡ್ತಾರೆ. ಏನಪ್ಪ ಅದರಲ್ಲಿ ಅಷ್ಟೊಂದು ವಿಷಯ ಏನಿದೆ ಅಂತ ಹೇಳಿದ್ರೆ, ಅಷ್ಟೊಂದು ವೈವಿಧ್ಯಮಯವಾದ ಜೀವರಾಶಿಗಳು ಅದರಲ್ಲಿ ಸಮುದ್ರದಲ್ಲಿವೆ. ನಮ್ಮ ಮೈಸೂರು ರಾಜ್ಯದ ಮಂಗಳೂರಿನಲ್ಲಿ ಆ ಒಂದು ಅಧ್ಯಯನ ಓಷನೋಗ್ರಫಿ, ಸಾಗರ ಶಾಸ್ತ್ರ, ಅದನ್ನು ಅಧ್ಯಯನ ಮಾಡ್ತಾರೆ. ಹೀಗೆ ಸಮುದ್ರದಲ್ಲಿ ಬೇಕಾದಷ್ಟು ಜೀವರಾಶಿಗಳಿವೆ. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ನೋಡಿಪ್ಪ ಭೂಮಿಯಲ್ಲಿ ಎಷ್ಟು ಜೀವರಾಶಿಗಳಿವೆಯೋ ಹಾಗೆಯೇ ಸಮುದ್ರದಲ್ಲೂ ಇವೆ. ಅಲ್ಲಿ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ನುಂಗುತ್ತವೆ, ಆ ದೊಡ್ಡ ಮೀನುಗಳನ್ನು ನುಂಗುವಂತಹ ಇನ್ನೂ ದೊಡ್ಡ ಮೀನುಗಳಿರ್ತವೆ, ಆ ದೊಡ್ಡ ಮೀನುಗಳನ್ನು ನುಂಗುವಂತಹ ತಿಮಿ ಅಂತ ಒಂದು ಪ್ರಾಣಿ ಸಮುದ್ರದಲ್ಲಿರುವಂತಹದ್ದು. ಆ ತಿಮಿ ಅನ್ನುವಂಥದ್ದು ಅದು ದೊಡ್ಡ ದೊಡ್ಡ ಮೀನುಗಳನ್ನೇ ನುಂಗುತ್ತೆ. ಇನ್ನೂ ಮುಂದಕ್ಕೆ ಹೋದರೆ ತಿಮಿಂಗಿಲ್ಲ ಅಂತ ಒಂದಿದೆ, ಅದು ಈ ತಿಮಿಯನ್ನೇ ನುಂಗಿ ಹಾಕ್ಬಿಡುತ್ತೆ, ಅಷ್ಟು ದೊಡ್ಡ ಪ್ರಾಣಿ ಅದು ಸಿಮಿಂಗಿಲ್ಲ ಅನ್ನುವಂಥದ್ದು. ಹೀಗೆಲ್ಲ ಸಮುದ್ರದಲ್ಲಿ ಬೇಕಾದಷ್ಟು ಜೀವರಾಶಿಗಳಿವೆ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ. ಜಗತ್ತು ಬಹಳ ದೊಡ್ಡದಪ್ಪ ಅಂತ ಹೇಳ್ತಾ ಇದ್ದೆ. ಆಗ ಒಬ್ಬ ವಿದ್ಯಾರ್ಥಿ ಸಾರ್ ಅಂತ ಎದ್ದು ನಿಂತ್ಕೊಂಡ, ಏನಪ್ಪ ಅಂತ ಕೇಳಿದೆ, ನೀವು ತಿಮಿಯನ್ನು ನುಂಗೋದು ತಿಮಿಂಗಿಲ್ಲ ಅಂತ ಹೇಳಿದ್ರಲ್ಲ, ತಿಮಿಂಗಿಲವನ್ನು ನುಂಗುವಂಥದ್ದು ಸಮುದ್ರದಲ್ಲಿ ಇದೆಯಾ ಸಾರ್ ಅಂತ ಕೇಳ್ದ. ಹೂಪ್ಪ ಇದೆಯಪ್ಪ ಅಂತ ಹೇಳಿದೆ. ಅದಕ್ಕೇನು ಹೆಸರು ಸಾರ್ ಅಂತ ಹುಡುಗ ಕೇಳಿದ್ರು, ಅದಕ್ಕೆ ತಿಮಿಂಗಿಲಗಿಲ ಅಂತ ಹೆಸರು ಕಣಪ್ಪ ಅಂತ ಹೇಳಿದೆ. ಇದೆಲ್ಲ ಏನು ಅಂತ ಹೇಳಿದ್ರೆ, ಈ ಸಮುದ್ರ ಜೀವಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿವೆ, ಸಾಗರ ಶಾಸ್ತ್ರ ಇದನ್ನೆಲ್ಲ ಅಧ್ಯಯನ ಮಾಡುತ್ತೆ, ಭಗವಂತನ ಸೃಷ್ಟಿ ಬಹಳ ದೊಡ್ಡದು, ಇದನ್ನೆಲ್ಲ ವೇದಗಳು ನಮಗೆ ತಿಳಿಸಿಕೊಡ್ತವೆ. ಈ ಸೃಷ್ಟಿಗೊಬ್ಬ ಸೃಷ್ಟಿಕರ್ತ ಇದ್ದಾನೆ, ಅವನು ಸರ್ವಶಕ್ತನಾಗಿದ್ದಾನೆ, ಅವನು ನಮ್ಮನ್ನೆಲ್ಲ ರಕ್ಷಣೆ ಮಾಡುವವನಾಗಿದ್ದಾನೆ. ಈ ಜಗತ್ತಿನ ಸೃಷ್ಟಿ ಮತ್ತು ಸ್ಥಿತಿ, ಸ್ಥಿತಿ ಅಂದರೆ ಇರುವಿಕೆ, ಇದನ್ನು ರಕ್ಷಣೆ ಮಾಡಬೇಕಲ್ಲ, ರಕ್ಷಣೆ ಮಾಡುವವನು ಆ ಭಗವಂತನೇ ಆಗಿದ್ದಾನೆ. ತರುವಾಯದಲ್ಲಿ ಆ ಬೇಡವಾದಾಗ ಇದನ್ನು ತನ್ನೊಳಗೆ ಸೇರಿಸ್ಕೊಂಡ್ಬಿಡ್ತಾನೆ.
ಅದಕ್ಕೆ ಪ್ರಳಯ ಅಂತ ಹೆಸರು. ಅಧ್ಯಾಪಕ ಬಂಧುಗಳೇ, ಸೃಷ್ಟಿ, ಸ್ಥಿತಿ ಮತ್ತು ಲಯ, ಈ ಮೂರು ಭಗವಂತನ ಕೈಯಲ್ಲಿದೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಪ್ಪ ನೋಡಪ್ಪ ಅರ್ಜುನ ಗುಡಾಕೇಶ ಅಂತ ಹೇಳ್ತಾನೆ. ಅಪ್ಪ ಗುಡಾಕೇಶ ನೋಡು, ಈ ಜಗತ್ತಿನ ಆದಿ, ಈ ಜಗತ್ತಿನ ಮಧ್ಯ, ಈ ಜಗತ್ತಿನ ಅಂತ್ಯ ಎಲ್ಲ ನಾನೇ ಆಗಿದ್ದೇನಪ್ಪ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವ ಚ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವ ಚ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಅರ್ಜುನನಿಗೆ ಹೇಳ್ತಾನೆ, ಅಪ್ಪ ಅರ್ಜುನ ನೋಡು, ಈ ಜಗತ್ತಿನ ಆದಿ ಸೃಷ್ಟಿ, ಈ ಜಗತ್ತಿನ ಮಧ್ಯೆ ಸ್ಥಿತಿ, ಈ ಜಗತ್ತಿನ ಅಂತ್ಯ ಲಯ, ಸೃಷ್ಟಿ ಸ್ಥಿತಿ ಮತ್ತು ಲಯ ಈ ಮೂರು ನನ್ನ ಕೈಲೇ ಇವೆಯಪ್ಪ ಅಂತ ಹೇಳ್ತಾನೆ. ಅವನೇ ಸೃಷ್ಟಿ ಕಾಲದಲ್ಲಿ ಬ್ರಹ್ಮ ಅನ್ನಿಸ್ಕೊತಾನೆ, ಪಾಲನೆ ಮಾಡುವ ಕಾಲದಲ್ಲಿ ಸ್ಥಿತಿಯ ಕಾಲದಲ್ಲಿ ವಿಷ್ಣು ಅನ್ನಿಸ್ಕೊಳ್ತಾನೆ, ಎಲ್ಲವನ್ನು ನುಂಗುವ ಕಾಲದಲ್ಲಿ ಮಹೇಶ್ವರ ರುದ್ರ ಅಂತ ಅನ್ನಿಸ್ಕೊಳ್ತಾನೆ. ಒಬ್ಬನೇ ದೇವರು ಮೂರಾಗ್ತಾನೆ. ವೇದಗಳಲ್ಲಿ 33 ದೇವರುಗಳ ವರ್ಣನೆ ಬರುತ್ತೆ. ಇಂದ್ರ, ಅಗ್ನಿ, ಯಮ, ವರುಣ ಈ ಮೊದಲಾದಂತಹ 33 ದೇವತೆಗಳ ವರ್ಣನೆ ವೇದಗಳಲ್ಲಿ ಬರ್ತದೆ. ಆ ಭಗವಂತನೇ ಹೀಗೆ ಮೂರು ರೂಪವನ್ನು ತಾಳ್ಕೊಂಡು ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳನ್ನು ಮಾಡ್ತಾನೆ. ಆಮೇಲೆ ಋಗ್ವೇದದಲ್ಲಿ ಏನು ಹೇಳುತ್ತೆ ಅಂದರೆ 33 ದೇವತೆಗಳನ್ನೇನೋ ನಾವು ಹೇಳಿದ್ದೀವಪ್ಪ, ಆದ್ರೂ ಇರೋನು ಒಬ್ಬನೇ, ಒಬ್ಬನೇ 33 ರೂಪಗಳನ್ನು ತಾಳ್ಕೊತಾನೆ, ಅನಂತ ರೂಪಗಳನ್ನು ತಾಳ್ಕೊತಾನೆ. ಋಗ್ವೇದದಲ್ಲೇ ಒಂದು ಮಂತ್ರ ಬರುತ್ತೆ, ಏಕಂ ಸತ್ ಬಹುಧಾ ವಿಪ್ರ ವದಂತಿ, ಏಕಂ ಸತ್ ಬಹುಧಾ ವಿಪ್ರ ವದಂತಿ. ಏಕಂ ಸತ್, ಸತ್ ಅಂದರೆ ಸತ್ಯವಾದದ್ದು, ಸತ್ಯವಸ್ತು ಒಂದೇ. ಬಹುಧಾ ವಿಪ್ರ ವದಂತಿ, ಅದನ್ನೇ ಅನೇಕವಾದ ಹೆಸರುಗಳಿಂದ ವಿದ್ವಾಂಸರಾದವರು ಜ್ಞಾನಿಗಳಾದವರು ವರ್ಣನೆ ಮಾಡ್ತಾರೆ. ಏಕೋ ದೇವ, ಒಬ್ಬನೇ ಸರ್ವಜ್ಞ ಹೇಳ್ತಾನೆ ನೋಡಿ, ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ, ಮತ್ತೆ ಒಬ್ಬ ಸರ್ವಜ್ಞ ಕರ್ತನೀ ಜಗಕ್ಕೆಲ್ಲ, ಒಬ್ಬನೇ ದೈವ ಸರ್ವಜ್ಞ, ಒಬ್ಬನೇ ದೇವರು ಈ ಜಗತ್ತನ್ನೆಲ್ಲ ತುಂಬಿಕೊಂಡಿದ್ದಾನೆ. ಈ ಭಾವನೆಯನ್ನ ಋಗ್ವೇದವೇ ಹೇಳಿಬಿಟ್ಟಿದೆ. ಏಕಂ ಸತ್, ಸತ್ ಅಂದರೆ ಸತ್ಯವಸ್ತು, ಬಹುಧಾ ವಿಪ್ರ ವದಂತಿ, ಜ್ಞಾನಿಗಳಾದವರು ಅದನ್ನೇ ಅನೇಕ ರೂಪಗಳಲ್ಲಿ ವರ್ಣನೆ ಮಾಡ್ತಾರೆ. 33 ದೇವತೆಗಳು ವೇದಗಳಲ್ಲಿ ಹೇಳಲ್ಪಟ್ಟಿವೆ. ತರುವಾಯದ ಕಾಲದಲ್ಲಿ ಬೇಕಾದಷ್ಟು ದೇವರುಗಳನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ. ನಮಗಿವಾಗ ಸನಾತನ ಧರ್ಮದವರಿಗೆ ಎಷ್ಟು ದೇವರುಗಳಪ್ಪ ಅಂತ ಕೇಳಿದ್ರೆ 33 ಕೋಟಿ ದೇವತೆಗಳು ನಮಗೆ. ಏನು 33 ಕೋಟಿ ದೇವತೆಗಳು ಅಂತ ಆಗ್ಬಿಟ್ರೆ ನಿಮ್ಗೇನು ಕನ್ಫ್ಯೂಷನ್ ಆಗೋದಿಲ್ವೇ ಅಂತ ಕೆಲವರು ಕೇಳ್ತಾರೆ. ಏನು ಕನ್ಫ್ಯೂಷನ್ ಆಗೋದಿಲ್ಲ, ಯಾಕೆ ಅಂದರೆ ನಮಗೆ ಚೆನ್ನಾಗಿ ಗೊತ್ತಲ್ಲ, 33 ಕೋಟಿ ದೇವತೆಗಳಲ್ಲೂ ಇರುವವನು ಒಬ್ಬನೇ ದೇವರು, ಒಬ್ಬನೇ ದೇವರಲ್ಲಿ 33 ಕೋಟಿ ದೇವತೆಗಳನ್ನು ಕಲ್ಪನೆ ಮಾಡ್ಕೊಂಡಿದ್ದೀವಿ ಅಂತ ನಮಗೆ ಗೊತ್ತಲ್ಲ. ಹೀಗಾಗಿ ನಾವೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ, ಒಬ್ಬನೇ ದೇವರು, ಅವನನ್ನು ನಮಗೆ ಬೇಕು ಬೇಕಾದ ನಾಮಗಳಿಂದ ರೂಪಗಳಿಂದ ನಾವು ಸ್ತೋತ್ರ ಮಾಡ್ತೀವಿ. ನಾವೇನೆಲ್ಲ ಪೂಜೆ ಜಪ ಎಲ್ಲವನ್ನೂ ಮಾಡ್ತೀವೋ ಅದು ಕೊನೆಗೆ ಒಬ್ಬನೇ ದೇವರಿಗೆ ಹೋಗಿ ಸೇರುತ್ತೆ. ಬೇರೆ ಬೇರೆ ಧರ್ಮದವರು ಏನು ದೇವರನ್ನು ಪೂಜೆ ಮಾಡ್ತಾರೋ ಆ ದೇವರು, ಹಿಂದೂ ಧರ್ಮದಲ್ಲಿ ನಾವು ಪೂಜೆ ಮಾಡೋ ದೇವರು ಒಬ್ಬನೇ ಆದ ದೇವರು ಬೇರೆ ಅಲ್ಲ, ಇಡೀ ಜಗತ್ತಿಗೆ ಒಬ್ಬನೇ ದೇವರು, ಇಡೀ ಜಗತ್ತಿಗೆ ಒಬ್ಬನೇ ದೇವರು. ಯಾವ ಧರ್ಮದವರಾದರೂ ಸರಿಯೇ, ಏನೆಲ್ಲ ಪ್ರಾರ್ಥನೆ ಪೂಜೆ ನಮಸ್ಕಾರ ಜಪ ತಪ ಏನು ಮಾಡಿದ್ರೂ ಎಲ್ಲವೂ ಒಬ್ಬನೇ ದೇವರಿಗೆ ಹೋಗಿ ಸೇರುತ್ತದೆ. ಇದು ಋಗ್ವೇದದಲ್ಲಿಯೇ ಹೇಳಲ್ಪಟ್ಟಿರುವಂತಹ ಒಂದು ತತ್ವ. ಅಧ್ಯಾಪಕ ಬಂಧುಗಳೇ, ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಈ ಅಥರ್ವ ವೇದ, ಈ ನಾಲ್ಕು ವೇದಗಳಲ್ಲಿ ಒಂದೊಂದು ವೇದದಲ್ಲೂ ನಾಲ್ಕು ಭಾಗ ಇದೆ. ಪ್ರತಿಯೊಂದು ವೇದದಲ್ಲೂ ನಾಲ್ಕು ಭಾಗಗಳು. ಮೊದಲನೇ ಭಾಗಕ್ಕೆ ಸಂಹಿತ ಅಂತ ಹೆಸರು, ಎರಡನೆಯ ಭಾಗಕ್ಕೆ ಬ್ರಾಹ್ಮಣ ಅಂತ ಹೆಸರು, ಮೂರನೆಯ ಭಾಗಕ್ಕೆ
ಆರಣ್ಯಕ ಅಂತ ಹೆಸರು. ನಾಲ್ಕನೆಯ ಭಾಗಕ್ಕೆ ಉಪನಿಷತ್ತು ಅಂತ ಹೆಸರು. ಪ್ರತಿಯೊಂದು ವೇದದಲ್ಲೂ ನಾಲ್ಕು ನಾಲ್ಕು ಭಾಗಗಳು. ಮೊದಲನೇ ಭಾಗ ಸಂಹಿತ. ಸಂಹಿತ ಅಂದರೆ ಅದರಲ್ಲಿ ಕೇವಲ ಮಂತ್ರಗಳಷ್ಟೇ, ಏನು ವಿವರಣೆಗಳೇನು ಇರೋದಿಲ್ಲ, ಗದ್ಯದ ಮಾತುಗಳೇನು ಇರೋದಿಲ್ಲ, ಕೇವಲ ಮಂತ್ರಗಳು, ಮಂತ್ರಗಳೇ ಮಂತ್ರಗಳು. ಅಗ್ನಿಮೇಳೇ ಪುರೋಹಿತಂ ಹೀಗೆ ಪ್ರಾರಂಭ ಮಾಡಿಕೊಂಡು ಉದ್ದಕ್ಕೂ ಮಂತ್ರಗಳನ್ನು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದು ನಾಲ್ಕು ವೇದಗಳಲ್ಲಿ ಸಂಹಿತ, ಮಂತ್ರಕೋಶ ಅಂತ ಹೇಳಬಹುದು. ಸಂಹಿತ ಎಂದರೆ ಮಂತ್ರಗಳ ಭಂಡಾರ, ವೇದಗಳ ಮೊದಲನೆಯ ಭಾಗ ಸಂಹಿತ. ಎರಡನೆಯ ಭಾಗ ಬ್ರಾಹ್ಮಣ ಅನ್ನೋದು. ಬ್ರಾಹ್ಮಣ ಅಂದರೆ ಈ ಬ್ರಾಹ್ಮಣ ಜಾತಿ ಅಂತ ಹೇಳ್ತೀವಲ್ಲ, ಅದಲ್ಲ, ವೇದಗಳ ಒಂದು ಭಾಗ. ವೇದಗಳ ಪ್ರಧಾನ ಉದ್ದೇಶ ಏನಪ್ಪ ಅಂದರೆ ಯಜ್ಞಯಾಗಾದಿಗಳನ್ನು ಮಾಡೋದು, ಅದರಿಂದ ಪುಣ್ಯವನ್ನು ಪಡ್ಕೊಳ್ಳೋದು, ಆ ಪುಣ್ಯದ ಫಲದಿಂದ ಸ್ವರ್ಗದಲ್ಲಿ ಇರೋದು, ಸ್ವರ್ಗ ಸುಖವನ್ನು ಅನುಭವಿಸೋದು, ಆ ಸುಖ ಮುಗಿದ ಮೇಲೆ, ಪುಣ್ಯ ಮುಗಿದ ಮೇಲೆ ಮತ್ತೆ ಪುನಃ ಭೂಮಿಗೆ ಬರೋದು. ಹೀಗೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ನಡೀತಾನೇ ಇರುತ್ತೆ. ನಾವು ಅನೇಕ ಜನ್ಮಗಳನ್ನು ಈ ಹಿಂದೆ ಎತ್ತಿದ್ದೇವೆ, ಈಗ ಎತ್ತಿ ಬಂದಿದ್ದೇವೆ. ಈ ಶರೀರ ಬಿದ್ದು ಹೋದ ಮೇಲೆ ಇದರೊಳಗಿರುವಂತಹ ಆತ್ಮ ಇನ್ನೊಂದು ಶರೀರವನ್ನು ಧಾರಣೆ ಮಾಡುತ್ತೆ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು. ಮೃತಂ ಜನ್ಮ ಮೃತಸ್ಯ ಚ, ಮರಣ ಹೊಂದಿದವನು ಮತ್ತೆ ಪುನಃ ಹುಟ್ಟಲೇಬೇಕು. ಹೀಗೆ ಹುಟ್ಟೋದು ಸಾಯೋದು ಒಂದು ನಿರಂತರವಾದ ಪ್ರಕ್ರಿಯೆ. ಹೀಗಿರುವಲ್ಲಿ ವೇದಗಳು ಯಜ್ಞಯಾಗಾದಿಗಳನ್ನು ಮಾಡುವುದ್ರ ಮೂಲಕ ನೀನು ಸ್ವರ್ಗ ಸುಖವನ್ನು ಪಡ್ಕೊಳ್ಬಹುದಪ್ಪ ಅಂತ ಹೇಳುತ್ತವೆ. ಹಾಗೆ ಸ್ವರ್ಗ ಸುಖವನ್ನು ಪಡೆಯೋದಕ್ಕೆ ವೇದಗಳಲ್ಲಿ ಹೇಳಿರುವಂತಹ ಅನೇಕ ಯಾಗಗಳಿವೆ. ಯಾಗ ಯಜ್ಞ ಅಂತ ಹೇಳ್ತೀವಿ. ಕೆಲವು ಯಾಗ ಯಜ್ಞಗಳ ಹೆಸರು ಹೇಳೋದಾದರೆ ಅಗ್ನಿಷ್ಠೋಮ ಯಾಗ ಅಂತ ಒಂದು, ವಾಜಪೇಯ ಅಂತ ಒಂದು, ರಾಜಸೂಯ ಯಾಗ ಅಂತ ಒಂದು, ಅಶ್ವಮೇಧ ಯಾಗ ಅಂತ ಒಂದು, ಪುತ್ರಕಾಮೇಷ್ಟಿ ಯಾಗ ಅಂತ ಒಂದು, ದರ್ಶಪೂರ್ಣ ಮಾಸ ಅಂತ ಒಂದು, ಸೌತ್ರಾಮಣಿ ಅಂತ ಒಂದು, ಇವೆಲ್ಲ ಬೇರೆ ಬೇರೆ ಯಜ್ಞಯಾಗಾದಿಗಳು. ಇವುಗಳನ್ನು ಮಾಡಿ ಸ್ವರ್ಗವನ್ನು ಪಡ್ಕೊಳ್ಳೋದು. ಈಗಿನ ಕಾಲದಲ್ಲಿ ಯಜ್ಞಯಾಗಾದಿಗಳಿಲ್ವಲ್ಲ ಅಂದರೆ ನಾವು ಮಾಡೋ ಕೆಲಸವನ್ನೇ ಚೆನ್ನಾಗಿ ಮಾಡಿದ್ರೂ ಯಜ್ಞ ಮಾಡಿದ ಹಾಗೆ. ನಾವು ಅಧ್ಯಾಪಕರಾಗಿದ್ದೀವಲ್ವ, ನಮ್ಮ ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು, ಈ ಹುಡುಗರೆಲ್ಲ ಸಾಮಾನ್ಯರಲ್ಲ, ಬ್ರಹ್ಮಸ್ವರೂಪಿಗಳು, ಇವ್ರಿಗೆ ಪಾಠ ಹೇಳುವಂತಹ ಒಂದು ಸದವಕಾಶ ನನಗೆ ಬಂದಿದೆ, ನಾನು ಪುಣ್ಯಶಾಲಿಯಾಗಿದ್ದೇನೆ, ನನ್ನ ಮುಂದೆ ಭಗವತ್ ಸ್ವರೂಪರಾದಂತಹ ಹುಡುಗರೇ ಕೂತ್ಕೊಂಡಿದ್ದಾರೆ, ಅವ್ರಿಗೆ ನಾನು ಪಾಠ ಹೇಳೋದು ವಿಶೇಷವಾದಂತಹ ಪುಣ್ಯದ ಕಾರ್ಯ ಅಂತ ಅನ್ನೋ ಭಾವನೆ ಮಾಡಿಕೊಂಡು ಹೇಳಿದ್ರೆ ಅದೇ ನಮ್ಮ ಪುಣ್ಯವನ್ನು ತಂದುಕೊಡುತ್ತೆ, ಅದೇ ನಮಗೆ ಸ್ವರ್ಗದ ಫಲವನ್ನು ತಂದುಕೊಡುತ್ತೆ. ಅಧ್ಯಾಪಕ ಬಂಧುಗಳೇ, ಹೀಗೆಲ್ಲ ವೇದಗಳು ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕಾಗಿ ಇರುವಂತಹ ಮಂತ್ರಗಳಾಗಿವೆ. ಆ ಸಂಹಿತ ಭಾಗ ಅಂತ ಹೇಳಿದ್ನಲ್ಲ ನಾನು, ನಾಲ್ಕು ಭಾಗ ಇರುತ್ತೆ ಅಂತ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಎಲ್ಲ ವೇದಗಳಲ್ಲೂ ಈ ನಾಲ್ಕು ನಾಲ್ಕು ಭಾಗಗಳಿವೆ. ಸಂಹಿತ ಅನ್ನೋದು ಕೇವಲ ಮಂತ್ರಗಳ ಭಂಡಾರ, ಅದರಲ್ಲಿ ವಿವರಣೆಗಳೇನೂ ಇರೋದಿಲ್ಲ. ಬ್ರಾಹ್ಮಣದಲ್ಲಿ ವಿವರಣೆಗಳಿರ್ತವೆ. ಏನು ವಿವರಣೆ? ರಾಜಸೂಯ ಯಾಗ ಹೇಗೆ ಮಾಡೋದು, ಅದಕ್ಕೆ ಯಾವ ಮಂತ್ರವನ್ನು ಬಳಸಬೇಕು, ಅದಕ್ಕೆ ಎಷ್ಟು ಜನ ಪುರೋಹಿತರು ಬೇಕು, ಅದಕ್ಕೆಲ್ಲ ಎಷ್ಟು ದಿನ ನಡೀಬೇಕು, ಇದನ್ನೆಲ್ಲ ತಿಳಿಸಿಕೊಡುವಂಥದ್ದು ಬ್ರಾಹ್ಮಣಗಳು. ಬ್ರಾಹ್ಮಣ ಗ್ರಂಥಗಳು ವೇದಗಳಲ್ಲಿ ಹೇಳಲ್ಪಟ್ಟಿರುವ ಯಜ್ಞಯಾಗಾದಿಗಳನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ತಿಳಿಸಿಕೊಡ್ತವೆ. ಮೂರನೇದು ಆರಣ್ಯಕ ಅಂತ. ಆರಣ್ಯಕ ಅಂದರೆ ಇವಾಗ ನಮ್ಮ ಋಷಿಮುನಿಗಳು ನಮ್ಮ ಸನಾತನ ಧರ್ಮದ ಪ್ರಕಾರ ಮನುಷ್ಯನ ಜೀವನವನ್ನು ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ ನಾಲ್ಕು ವಿಭಾಗ ಮಾಡಿದ್ದಾರೆ. ಮನುಷ್ಯನ ಜೀವನವನ್ನು ನಾಲ್ಕು ಭಾಗ ಮಾಡಿದ್ದಾರೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ ನಾಲ್ಕು ವಿಭಾಗ ಮಾಡಿದ್ದಾರೆ. ಇದನ್ನು ಆಶ್ರಮ ಧರ್ಮಗಳು ಅಂತ ಕರೀತಾರೆ. ನಾಲ್ಕು ಆಶ್ರಮಗಳು. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲೂ
ಪ್ರತಿಯೊಬ್ಬ ಮನುಷ್ಯನೂ ಈ ನಾಲ್ಕು ಹಂತಗಳನ್ನು ಹಾಯದೇ ಹೋಗಬೇಕು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ವೇದದಲ್ಲಿ ನಾಲ್ಕು ಭಾಗ ಅಂತ ನೋಡಿದ್ವಲ್ಲ, ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ನಾಲ್ಕು ಭಾಗ. ಈ ವೇದಗಳ ನಾಲ್ಕು ಭಾಗವನ್ನು ಈ ಒಂದು ಬ್ರಹ್ಮಚಾರಿ ಸಂಹಿತೆಯನ್ನು ಅಧ್ಯಯನ ಮಾಡೋದು, ಗೃಹಸ್ಥ ಬ್ರಾಹ್ಮಣಗಳನ್ನು ಅಧ್ಯಯನ ಮಾಡೋದು, ಯಜ್ಞಯಾಗಾದಿಗಳನ್ನು ಮಾಡೋದು. ಹಿಂದೆ ಎಲ್ಲ ಕಾಡು ಹೊರಟೋಗೋರು, ಮಕ್ಕಳು ಮರಿ ಆದಮೇಲೆ ಅವ್ರಿಗೆ ಜವಾಬ್ದಾರಿ ವಹಿಸಿಕೊಟ್ಬಿಟ್ಟು ತಾವು ಅರಣ್ಯಕ್ಕೆ ಹೊರಟೋಗೋರು. ಅರಣ್ಯದಲ್ಲಿ ಇದ್ದುಕೊಂಡು ಒಂದಷ್ಟು ತತ್ವಗಳನ್ನು ಚಿಂತನೆ ಮಾಡೋರು. ಅರಣ್ಯದಲ್ಲಿ ಕೂತ್ಕೊಂಡು ತತ್ವ ಚಿಂತನೆ ಮಾಡೋ ಭಾಗ ಇದೆಯಲ್ಲ ವೇದದಲ್ಲಿ, ಅದಕ್ಕೆ ಆರಣ್ಯಕ ಅಂತ ಹೆಸರು. ಅರಣ್ಯದಲ್ಲಿ ತತ್ವ ಚಿಂತನೆ ಮಾಡುವಂಥದ್ದು ಅದನ್ನು ವಾನಪ್ರಸ್ಥರು ಮಾಡ್ತಾರೆ. ಕೊನೆಯ ಘಟ್ಟದಲ್ಲಿ ಸನ್ಯಾಸಿಗಳು ಉಪನಿಷತ್ತನ್ನು ಅಧ್ಯಯನ ಮಾಡ್ತಾರೆ. ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಮರಣ ಕಾಲಕ್ಕೆ. ಕೃಷ್ಣ, ರಾಮ ಅಂತ ಭಗವಂತನ ಹೆಸರನ್ನ ಹೇಳಿ ದೇಹ ತ್ಯಾಗ ಮಾಡಿದ್ರೂ ಸನ್ಯಾಸಿಯಾದ ಲೆಕ್ಕನೇ, ಸನ್ಯಾಸ ತಗೊಳ್ಳೇಬೇಕು ಅಂತ ನಿಯಮವೇನಿಲ್ಲ. ಆದರೆ ಹಾಗೆ ಹಂತಗಳಿವೆ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಹಾಗೆ ನಾಲ್ಕು ಆಶ್ರಮ ಧರ್ಮಗಳಿವೆಯಲ್ಲ, ಅದಕ್ಕೆ ಹೊಂದುವಂತೆ ವೇದದ ಅಧ್ಯಯನ ಅಲ್ಲೂ ನಾಲ್ಕು ಹಂತಗಳು ನಡೆಯುತ್ತೆ. ಸಂಹಿತ ಭಾಗನ ಬ್ರಹ್ಮಚಾರಿಯಾಗಿರುವಾಗ ಕಂಠಪಾಠ ಮಾಡೋದು, ಬಾಲ್ಯದಲ್ಲಿ ಸ್ಮರಣ ಶಕ್ತಿ ಚೆನ್ನಾಗಿರುತ್ತೆ. ತರುವಾಯದಲ್ಲಿ ಗೃಹಸ್ಥನಾದಾಗ ಬ್ರಾಹ್ಮಣಗಳನ್ನು ಅಧ್ಯಯನ ಮಾಡೋದು, ಹಿಂದೆ ಬ್ರಹ್ಮಚಾರಿಯಾಗಿ ಮಂತ್ರಗಳನ್ನೆಲ್ಲ ಕಲ್ತ್ಕೊಂಡಿರ್ತಾನಲ್ಲ ಅದರ ಬಲದ ಮೇಲೆ ಯಜ್ಞಯಾಗಾದಿಗಳನ್ನು ಮಾಡೋದು, ದಾನ ಧರ್ಮಗಳನ್ನು ಮಾಡೋದು. ಆಮೇಲೆ ಮದುವೆ ಆಗಿರ್ತಾನೆ, ಮಕ್ಕಳಾಗಿರ್ತಾರೆ, ಅವ್ರಿಗೆಲ್ಲ ವಹಿಸಿಕೊಟ್ಬಿಟ್ಟು ಅಪ್ಪ ನೀವು ಚೆನ್ನಾಗಿರಿ ನೋಡ್ಕೊಳ್ಳಿ ನಾನು ಇಲ್ಲಿ ಬರ್ತೀನಿ ಅಂತ ಕಾಡಿಗೆ ಹೋಗ್ಬಿಟ್ಟು ಅಲ್ಲೇ ಆಶ್ರಮ ಕಟ್ಕೊಂಡು ಅಲ್ಲಿ ಅರಣ್ಯಕಗಳನ್ನು ಅಧ್ಯಯನ ಮಾಡಿಕೊಂಡು ಆಯುಷ್ಯ ಮುಗಿದಾಗ ದೇಹತ್ಯಾಗ ಮಾಡಿಬಿಡ್ತಾ ಇದ್ರು. ಹಾಗೆ ಕೊನೆಗೆ ಹಾಗೆ ದೇಹತ್ಯಾಗ ಮಾಡುವುದಕ್ಕೆ ಮುನ್ನ ಸನ್ಯಾಸವನ್ನು ಸ್ವೀಕಾರ ಮಾಡಿ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಮೋಕ್ಷವನ್ನು ಪಡ್ಕೋತಾ ಇದ್ರು. ಹೀಗೆ ನಾಲ್ಕು ಹಂತ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಅವ್ರಿಗೆ ತಕ್ಕ ಹಾಗೆ ವೇದದಲ್ಲಿ ನಾಲ್ಕು ಭಾಗ: ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಹೀಗೆ ಅಧ್ಯಾಪಕ ಬಂಧುಗಳೇ, ನಾಲ್ಕು ಹಂತಗಳಿಗೆ ಹೊಂದುವ ಹಾಗೆ ನಾಲ್ಕು ವೇದದ ಭಾಗಗಳು ಇವೆ. ಇಷ್ಟರ ಮಟ್ಟಿಗೆ ವೇದಗಳು ನಮ್ಮ ಬದುಕಿನ ಎಲ್ಲ ಮುಖಗಳನ್ನು ಅಳವಡಿಸಿಕೊಂಡು ನಮ್ಮನ್ನು ಮೋಕ್ಷ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತವೆ. 33 ದೇವತೆಗಳ ವಿಚಾರ ಅಂತ ನಾನು ಹೇಳಿದ್ನಲ್ಲ, ಈ ದೇವತೆಗಳಿಗೇನೆ ಯಜ್ಞಯಾಗಾದಿಗಳಲ್ಲಿ ಅವರನ್ನು ಕೊಂಡಾಡೋದು. ಅಗ್ನಿಯ ಮೂಲಕವೇ ಯಜ್ಞ ಕಾರ್ಯ ನಡೆಯೋದು. ಬೆಂಕಿಯನ್ನು ಒಂದು ಕುಂಡದಲ್ಲಿ ಸ್ಥಾಪನೆ ಮಾಡಿಕೊಂಡು ಅದೇ ಅಗ್ನಿ ಅಂತ, ದೇವರು ಹೌದು, ಪ್ರತ್ಯಕ್ಷವಾಗಿ ನಮ್ಮ ಕಣ್ಮುಂದೆ ಇರುವಂತಹದ್ದು ಹೌದು ಅಗ್ನಿ. ಅಗ್ನಿಯ ಮೂಲಕ ದೇವತೆಗಳಿಗೆ ಬೇರೆ ಬೇರೆ ಹವಿಸ್ಸು ಅಂತ ಹೇಳ್ತಾರೆ, ತುಪ್ಪ, ಬೇರೆ ಬೇರೆ ಮರದ ಕಡ್ಡಿಗಳು, ಅರಳು, ಇವುಗಳನ್ನೆಲ್ಲ ಅರ್ಪಣೆ ಮಾಡಬೇಕು ಅಗ್ನಿಯೊಳಕ್ಕೆ. ಬೇರೆ ಬೇರೆ ದೇವರುಗಳನ್ನು ಕರೆಯೋದು, ಅಪ್ಪ ಇಂದ್ರ ನೀನು ಬಾ ತಗೋ, ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಇಂದ್ರ ಯಶ್ವಾಹ, ಇಂದ್ರ ಐದನ್ನ ಮಮ, ಹೀಗೆ ಮಂತ್ರ ಹೇಳ್ತಾ ಹೇಳ್ತಾ ವಾಯವೇ ಸ್ವಾಹ, ವಾಯವೇ ಇದನ್ನ ಮಮ, ಯಮ ಯಶ್ವಾಹ, ಯಮ ಇದನ್ನ ಮಮ, ಇದು ನನ್ನದಲ್ಲಪ್ಪ ನಿನ್ನದು, ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಆ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರಗಳನ್ನೆಲ್ಲ ಹೇಳಿ ಕೊನೆಯಲ್ಲಿ ಸಮರ್ಪಣೆ ಮಾಡೋದು. ಆ ದೇವತೆಗಳಿಗೆ ಅಗ್ನಿ ತಲುಪಿಸ್ತಾನೆ. ಅಗ್ನಿಯಲ್ಲಿ ಸಮರ್ಪಣೆ ಮಾಡಿದ್ರೆ ಅಗ್ನಿದೇವ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಅವರಿಗೆಲ್ಲ ತಲುಪಿಸ್ಬಿಡ್ತಾನೆ. ಅಧ್ಯಾಪಕ ಬಂಧುಗಳೇ, ಹೀಗೆ ವೇದಗಳು ನಾಲ್ಕು, ಅದಕ್ಕೆ ನಾಲ್ಕು ಭಾಗ, ಅದನ್ನು ಅಧ್ಯಯನ ಮಾಡುವಂಥದ್ದು ಬದುಕಿನ ನಾಲ್ಕು ಹಂತಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು, ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗವನ್ನು ಪಡೆಯುವುದೇ ಪ್ರಧಾನವಾದಂತಹ ಉದ್ದೇಶ.
ಉಪನಿಷತ್ತುಗಳು ಏನು ಹೇಳ್ತವೆ ಅಂದರೆ, ವೇದಗಳಲ್ಲೇ ಕೊನೆಯ ಭಾಗ ಏನು ಹೇಳುತ್ತೆ ಅಂದರೆ, ಸ್ವರ್ಗಸುಖದ ಆಸೆಯನ್ನು ಬಿಟ್ಬಿಡಪ್ಪ, ಒಳ್ಳೆ ಕೆಲಸಗಳನ್ನು ಮಾಡು, ದಾನ ಧರ್ಮ ಎಲ್ಲ ಮಾಡು, ಮಾಡಿಬಿಟ್ಟು ಇನ್ನು ಈ ಹುಟ್ಟು ಸಾವುಗಳಿಂದ ಮುಕ್ತಿಯನ್ನು ಪಡ್ಕೋ ಅಂತ ಹೇಳುತ್ತೆ. ಮುಕ್ತಿ ಅಂತ ಹೇಳಿದ್ರೆ ಅದು ಸ್ವರ್ಗಕ್ಕಿಂತ ಬೇರೆಯಾದದ್ದು. ಇನ್ನು ಹುಟ್ಟಬೇಕಾಗೂ ಇಲ್ಲ, ಸಾಯ್ಬೇಕಾಗೂ ಇಲ್ಲ. ನಮ್ಮ ಆತ್ಮ ಈ ವಿಶ್ವಾತ್ಮನಲ್ಲಿ ಒಂದಾಗಿ ಸೇರಿ ಹೋಗ್ಬಿಡುತ್ತೆ. ವಿಶ್ವಾತ್ಮನಲ್ಲಿ ನಮ್ಮ ಆತ್ಮ ಕರಗಿ ಹೋಗ್ಬಿಡುತ್ತೆ. ಇನ್ನು ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇರೋದಿಲ್ಲ. ಅದಕ್ಕೆ ಮೋಕ್ಷ ಅಂತ ಹೆಸರು. ಮೋಕ್ಷ ಆದಮೇಲೆ ನಾವಿನ್ನು ಈ ಜನ್ಮದ ಈ ಬದುಕಿಗೆ ಬರಬೇಕಾದದ್ದಿಲ್ಲ, ಈ ಜಗತ್ತಿಗೆ ಬರಬೇಕಾದದ್ದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ, ಹೀಗೆ ಮತ್ತೆ ಪುನಃ ಮಾತೃಗರ್ಭಕ್ಕೆ ಬರೋದು ಇತ್ಯಾದಿಗಳಿರೋಲ್ಲ. ಅಕ್ಕಮಹಾದೇವಿ ಹೇಳ್ತಾಳೆ ಒಂದು ಕಡೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ ಬಂದೆ, ಉಂಡೆನುಂಡೆ ಸುಖ ಸುಖಂಗಳ, ಹಿಂದಣ ಜನ್ಮಗಳು ತಾವೇನಾದಡಾಗಲಿ, ಇಂದು ನೀ ಕರುಣಿಸೋ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಆತ್ಮಬಂಧುಗಳೇ, ಹೀಗೆ ಅನೇಕ ಜನ್ಮಗಳನ್ನು ಎತ್ತಿದ್ದೀನಿ ಸ್ವಾಮಿ ನಾನು ಚನ್ನಮಲ್ಲಿಕಾರ್ಜುನ, ಇನ್ನು ಎತ್ತಲಾರೆ, ಇನ್ನು ಈ ಜನ್ಮವನ್ನು ಸಾಕು ಮಾಡು ಅಂತ ಕೇಳ್ಕೊಳ್ತಾಳೆ ಆತ್ಮಬಂಧುಗಳೇ. ಹೀಗೆಲ್ಲ ವೇದಗಳು ಸ್ವರ್ಗ ಪಡ್ಕೊಳ್ಳೋದನ್ನೂ ಹೇಳ್ತವೆ. ವೇದದ ಕೊನೆಯ ಭಾಗ ಉಪನಿಷತ್ತು, ಸಾಕಪ್ಪ ಸ್ವರ್ಗವನ್ನು ಪಡ್ಕೊಂಡಿರೋದು ನೀನು, ಮುಕ್ತಾಯ ಮಾಡ್ಕೋ, ಮೋಕ್ಷವನ್ನು ಪಡ್ಕೋ ಅಂತ ಉಪನಿಷತ್ತಿನ ಭಾಗಗಳು ಹೇಳ್ತವೆ. ಇದೆಲ್ಲ ನಮ್ಮ ನಮ್ಮ ಚಿತ್ತಸ್ಥಿತಿಯನ್ನು ಅವಲಂಬಿಸಿರ್ತಕ್ಕಂತಹ ವಿಷಯ ಅಂತ ತಮ್ಮ ಮುಂದೆ ಇಡಬೇಕು. ಇದರಲ್ಲಿ ಸಾಮವೇದ ಅಂತ ಹೇಳ್ತೀವಲ್ಲ, ಅದು ಬಹಳ ಸಂಗೀತಾತ್ಮಕವಾದದ್ದು. ಅದರ ಮಂತ್ರಗಳನ್ನು ಹಾಡ್ತಾರೆ, ಬಹಳ ಬೇರೆ ಬೇರೆ ರಾಗಗಳಲ್ಲಿ ಅವುಗಳನ್ನು ಹಾಡ್ತಾರೆ. ಸಾಮಗಾನ ಅಂತ ಹೇಳ್ತಾರೆ. ಈ ಸಂಗೀತದ ಸ್ವರಗಳಿದೆಯಲ್ಲ, ಸಾರಿ ಗಮ ಪ ಧ ನಿ ಸ, ಸಂಗೀತದ ಸಪ್ತ ಸ್ವರಗಳಿವೆಯಲ್ಲ, ಈ ಸಪ್ತ ಸ್ವರಗಳಿಗೆ ಅನುಸಾರವಾಗಿ ವೇದ ಮಂತ್ರಗಳನ್ನು ಹಾಡ್ತಾರೆ. ಸ ರೆ ಗ ಮ ಪ ಧ ನಿ ಸ ಸ ನಿ ಧ ಪ ಮ ಗ ರೆ ಸ, ಸಪ್ತ ಸ್ವರಗಳು ಅಂತ ಹೇಳ್ತಾರೆ. ಈ ಸಪ್ತ ಸ್ವರಗಳಿಗೆ ಅನುಸಾರವಾಗಿ ವೇದ ಮಂತ್ರಗಳನ್ನು ಹಾಡ್ತಾರೆ. ಅದಕ್ಕೆ ಸಾಮಗಾನ ಅಂತ ಹೆಸರು. ಸಾಮವೇದವೆಲ್ಲ ಇಂತಹ ಹಾಡಲು ಯೋಗ್ಯವಾದ ಮಂತ್ರಗಳಿಂದ ತುಂಬಿಕೊಂಡಿದೆ. ಅವುಗಳನ್ನು ಸಾಮಗಾನ ಮಾಡುವವರು, ಸಾಮಗುರು ಅಂತ ಹೇಳ್ತಾರೆ ಅವರನ್ನು, ಸಾಮಗಾನ ಮಾಡ್ತಾರೆ. ಯಜ್ಞಕಾಲದಲ್ಲಿ ಅವರದ್ದೇ ಒಂದು ಗುಂಪು ವೇದದ ಮಂತ್ರಗಳನ್ನು ರಾಗರಾಗವಾಗಿ ಈ ಸಪ್ತ ಸ್ವರಗಳಿಗೆ ಅಳವಡಿಸಿಕೊಂಡು ಹಾಡ್ತಾರೆ. ಅದನ್ನು ಸಾಮಗಾನ ಅಂತ ಕರೀತಾರೆ. ಅದಕ್ಕೆ ವಿಶೇಷವಾದಂತಹ ಶಿಕ್ಷಣ ಬೇಕು. ಆ ಮಂತ್ರ ವೇದ ಮಂತ್ರಗಳನ್ನು ಹಾಗೆ ಕಂಠಪಾಠ ಮಾಡೋದಕ್ಕೆ, ಹಾಗೆ ಹಾಡೋದಕ್ಕೆ ವಿಶೇಷವಾಗಿರ್ತಕ್ಕಂತಹ ಪರಿಣತಿ ಬೇಕಾಗುತ್ತೆ. ಅದಕ್ಕೆ ಪ್ರತ್ಯೇಕವಾದಂತಹ ಶಿಕ್ಷಣವನ್ನು ಪಡ್ಕೊಳ್ಬೇಕಾಗಿ ಬರುತ್ತೆ. ಅಧ್ಯಾಪಕ ಬಂಧುಗಳೇ, ಹೀಗೆ ಈ ಮೂರು ವೇದಗಳಿದೆಯಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಈ ಈ ನಾಲ್ಕನೇ ವೇದವನ್ನು ಬಿಟ್ಟು ಮೊದಲ ಮೂರು ವೇದಗಳು ಋಗ್ಯಜುಸ್ಸಾಮ, ಈ ಮೂರು ಈ ಮೂರು ವೇದಗಳಿದೆಯಲ್ಲ, ಈ ಮೂರು ವೇದಗಳ ಉದ್ದೇಶ ಹೆಚ್ಚು ಕಡಿಮೆ ಒಂದೇ, ಯಜ್ಞಯಾಗಾದಿಗಳು ಇಲ್ಲವೇ ಮೋಕ್ಷ, ಸ್ವರ್ಗ ಇಲ್ಲವೇ ಮೋಕ್ಷ. ಇದ್ರ ಜೊತೆಗೆ ನಮ್ಮ ಬದುಕಿಗೆ ಬೇಕಾಗುವಂತಹ ಮೌಲ್ಯಗಳನ್ನು ಹೇಳಿಕೊಡ್ತವೆ. ಚೆನ್ನಾಗಿ ಬದುಕಬೇಕು, ಈ ಮನುಷ್ಯ ಜನ್ಮ ಇದೆಯಲ್ಲ ಇದು ಬಹಳ ಪವಿತ್ರವಾದದ್ದು, ಇದನ್ನು ಸಾರ್ಥಕ ಪಡಿಸ್ಕೊಳ್ಬೇಕು. ಈ ಮನುಷ್ಯ ಜನ್ಮ ಸುಲಭದಲ್ಲಿ ಬಂದಿಲ್ಲ. ಬಸವಣ್ಣವ್ರೊಂದು ವಚನ ಇದೆ ನೋಡಿ, ಈ ಒಂದು ಮಲದ ದೃಷ್ಟಾಂತ ಕೊಡ್ತಾರೆ ಬಸವಣ್ಣವರು. ಒಬ್ಬ ಬೇಟೆಗಾರ ಒಂದು ಕಾಡಿನಿಂದ ಒಂದು ಮೊಲವನ್ನು ಬೇಟೆಯಾಡಿಕೊಂಡು ಪಟ್ಟಣಕ್ಕೆ ತಗೊಂಡು ಬರ್ತಾನೆ. ಯಾರಿಗೆ ಇಷ್ಟ ಇದೆಯೋ ಕೊಂಡ್ಕೊಳ್ಳಿ, ಮೊಲದ ಮಾಂಸ ತಿನ್ನೋ ಆಸೆ ಇರೋರು ಕೊಂಡ್ಕೊಳ್ಳಿ ಅಂತ ಹೇಳ್ತಾನೆ. ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೋತಾರೆ. ಸತ್ತು ಹೋದ ಮೊಲವನ್ನು ದುಡ್ಡು ಕೊಟ್ಟು ಕೊಂಡ್ಕೋತಾರೆ. ಆದರೆ ಅದೇ ನಮ್ಮ ಊರಿನ ಮಹಾರಾಜ ತೀರ್ ಹೋಗಿದ್ದಾನೆ, ಅವನ ಹೆಣನ ಬೀದಿ ಮೇಲೆ ತರ್ತಾ ಇದ್ದೀವಿ, ಯಾರಿಗೆ ಬೇಕೋ ಕೊಂಡ್ಕೊಳ್ಳಿ ಅಂತ ಹೇಳಿದ್ರೆ ಏನಂತಾರೆ ಜನ?
ನಿಮ್ಗೇನು ಬುದ್ಧಿ ಕೆಟ್ಟಿದೆಯಾ, ಮೊದಲು ತಗೊಂಡು ಹೋಗಿ ಒಪ್ಪ ಮಾಡಿ ಅಂತ ಹೇಳ್ತಾರೆ. ಹೀಗಾಗಿ ಬಸವಣ್ಣವ್ರು ಕೇಳ್ತಾರೆ, ನೋಡಪ್ಪ ಮೊಲ ಶ್ರೇಷ್ಠವೋ ನೀನು ಶ್ರೇಷ್ಠವೋ ಹೇಳು. ಸತ್ತ ಮೊಲವನ್ನು ದುಡ್ಡು ಕೊಟ್ಕೊಂಡು ತಗೋತಾರೆ, ನಿನ್ನನ್ನು ಒಂದು ಕವಡೆಗೂ ತಗೊಳ್ಳೋದಿಲ್ಲ. ಆದ್ದರಿಂದ ಈ ಮನುಷ್ಯ ಜನ್ಮ ಸಾರ್ಥಕತೆ ಎಲ್ಲಿದೆ ಅಂದರೆ ಅದು ಭಗವಂತನ ಭಕ್ತಿಯಲ್ಲಿದೆ, ಸಾಧನೆಯಲ್ಲಿದೆ, ಮೋಕ್ಷವನ್ನು ಪಡ್ಕೊಳ್ಳೋದ್ರಲ್ಲಿದೆ, ಲೋಕಕ್ಕೆ ಉಪಕಾರ ಮಾಡೋದ್ರಲ್ಲಿದೆ ಅಂತ ಹೇಳ್ತಾರೆ. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ಬಿಲಿಯೋದು ಅಂದರೆ ವ್ಯಾಪಾರ ಮಾಡೋದು ಅಂತ. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ. ಮೊಲನಿಂದ ಕರ ಕಷ್ಟ ನರನ ಬಾಳುವೆ, ನೆರೆ ನಂಬೋ ನಂಬೋ ಕೂಡಲ ಸಂಗಮ ದೇವನ. ಹೀಗೆ ಮಾನವ ಜನ್ಮ ಬಹಳ ಪವಿತ್ರವಾದದ್ದು ಅಂತ ವೇದಗಳು ನಮಗೆ ತಿಳಿಸಿಕೊಡ್ತವೆ. ಅನೇಕ ಜನ್ಮಗಳನ್ನು ಎತ್ತಿಕೊಂಡು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೀಯಪ್ಪ, ಇದನ್ನು ಸಾರ್ಥಕ ಪಡಿಸಿಕೋ, ಒಳ್ಳೆಯ ಬದುಕನ್ನು ಬದುಕು, 100 ವರ್ಷ ಇರಬೇಕು ನೀನು ಅಂತ ವೇದಗಳು ಹೇಳುತ್ತವೆ. ಪೂರ್ಣಾಯುಷ್ಯ ಅಂದರೆ 100 ವರ್ಷ. ಜೀವೇಮ ಶರದಶತಂ, ಮೋದಾಮ ಶರದಶತಂ, ನಂದಾಮ ಶರದಶತಂ, ಪ್ರಭ್ರುವಾಮ ಶರದಶತಂ, ಅಜೀತಾಶ್ಯಾಮ ಶರದಶತಂ. 100 ಶರತ್ಕಾಲಗಳನ್ನು ಕಾಣಬೇಕು ಅನ್ನೋದು ಆ ಮಂತ್ರದ ಒಂದು ತಾತ್ಪರ್ಯ. 100 ಶರತ್ಕಾಲಗಳನ್ನು ಕಾಣಬೇಕು, 100 ಶರತ್ಕಾಲಗಳ ಕಾಲ ಚೆನ್ನಾಗಿ ಕೇಳಿಸಿಕೊಳ್ಳಬೇಕು, ಹಾಗಿರಬೇಕು ಅಂತ. 100 ಶರತ್ಕಾಲಗಳು ಚೆನ್ನಾಗಿ ನೋಡುವ ಹಾಗಿರಬೇಕು, 100 ಶರತ್ಕಾಲಗಳ ಕಾಲ ಆನಂದವಾಗಿರಬೇಕು, 100 ಶರತ್ಕಾಲಗಳ ಕಾಲ ಎಲ್ಲಿ ಹೋದರೂ ಗೆದ್ದುಕೊಂಡು ಬರೋ ಹಾಗಿರಬೇಕು. ಇದು ವೇದಗಳ ಒಂದು ಸಂದೇಶ. ಚೆಂದಾಗಿ ಬದುಕಬೇಕು, ನಾವು ಚೆನ್ನಾಗಿರಬೇಕು, ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ನಮ್ಮ ಪರಿಸರ ಇದೆಯಲ್ಲ ಅವರು ಚೆನ್ನಾಗೇ ಇರೋ ಹಾಗೆ ನೋಡ್ಕೋಬೇಕು ನಮ್ಮ ಕೈಲಾದ ಮಟ್ಟಿಗೆ. ಇಷ್ಟರ ಮಟ್ಟಿಗೆ ವೇದಗಳ ಒಂದು ಮೌಲ್ಯ ಇದೆಯಲ್ಲ ಅದು ಬಹಳ ವ್ಯಾಪಕವಾದದ್ದು, ವಿಸ್ತಾರವಾದದ್ದು. ಇನ್ನು ಅಥರ್ವ ವೇದದಲ್ಲಿ ಸ್ವಲ್ಪ ಯಜ್ಞಯಾಗಾದಿಗಳಲ್ಲದೆ ಬೇರೆ ವಿಷಯಗಳು ಬಂದಿವೆ. ಅದರಲ್ಲಿ ಏನು ಬರುತ್ತೆ ಅಂದರೆ ಸ್ವಲ್ಪ ನಮ್ಮ ಶರೀರಕ್ಕೆ ತಗುಲುವಂತಹ ರೋಗಗಳ ವಿಚಾರ ಬರುತ್ತೆ. ಅಥರ್ವಣ ವೇದದಲ್ಲಿ ನಮ್ಮ ಶರೀರದ ಅಂಗಗಳಿದೆಯಲ್ಲ ಯಾವ್ಯಾವ ಅಂಗಗಳಿವೆ ಅನ್ನೋದನ್ನೆಲ್ಲ ಹೇಳುತ್ತೆ ಅಥರ್ವ ವೇದ. ಆ ಅಂಗಗಳಿಗೆ ಬರುವ ವ್ಯಾಧಿಗಳನ್ನು ಹೇಳುತ್ತೆ. ಹೇಳಿದ ಮೇಲೆ ಅದಕ್ಕೇನೇನು ಔಷಧೋಪಚಾರಗಳನ್ನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ, ಏನೇನು ಪಥ್ಯವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಆಮೇಲೆ ಔಷಧಿಗಳಲ್ಲದೆ ಈ ಯಂತ್ರ ಮಂತ್ರ ಕಟ್ಟಿಸ್ಕೋತೀವಲ್ಲ ನಾವು, ಯಾವ ಕಾಯಿಲೆಗೆ ಯಾವ ಯಂತ್ರ ಯಾವ ಮಂತ್ರ ಅದನ್ನು ಸಹ ಹೇಳುತ್ತೆ. ಹೀಗೆ ಅಥರ್ವ ವೇದದ ವ್ಯಾಪ್ತಿ ಸ್ವಲ್ಪ ವಿಸ್ತಾರವಾದದ್ದು. ಇನ್ನು ಹೇಳೋದಾದರೆ ಮಾಟ ಮಂತ್ರ ಅಂತ ಹೇಳ್ತೀವಲ್ಲ ನಾವು, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಆ ಮಾಟ ಮಂತ್ರಗಳ ವಿಷಯವನ್ನು ಅಥರ್ವ ವೇದ ಹೇಳುತ್ತೆ. ಯಾಕೆ ಹೇಳುತ್ತಪ್ಪ ಮಾಟ ಮಂತ್ರಗಳ ವಿಚಾರ ಅಂದರೆ, ಈ ಯಜ್ಞ ಮಾಡೋ ಕಾಲದಲ್ಲಿ ಕೆಲವು ಯಾವುದೋ ವಿಶಿಷ್ಟವಾದಂತಹ ದುಷ್ಟಶಕ್ತಿಗಳು ಯಜ್ಞವನ್ನು ಹಾಳು ಮಾಡ್ತಾ ಇರ್ತವಂತೆ. ಪೀಡೆ ಪಿಶಾಚಿಗಳು, ಈ ಗಂಧರ್ವರು, ಕಿನ್ನರರು, ಕೆಂಪುರುಷರು, ಇಂಥದ್ದು ಆತತಾಯಿಗಳು, ಇವರೆಲ್ಲ ಯಜ್ಞ ಮಾಡ್ತಾ ಇದ್ರೆ ಅವ್ರಿಗೆ ಸಹನೆ ಇಲ್ಲದೆ ಅದನ್ನು ಹಾಳು ಮಾಡಿಬಿಡ್ತಾರಂತೆ. ಹಾಗೆ ಹಾಳು ಮಾಡೋಕೆ ಬಿಡದ ಹಾಗೆ ಮಾಟ ಮಂತ್ರ ಮಾಡಿ ಅವ್ರನ್ನ ಹಿಂದೆ ಕಟ್ಟಬೇಕು, ಅವರು ಯಜ್ಞಯಾಗಾದಿಗಳಿಗೆ ಯಾವುದೇ ವಿಘ್ನವನ್ನು ಉಂಟು ಮಾಡಿದ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಮಾಡೋದಕ್ಕೆ ಏನು ಮಂತ್ರಗಳು ಬೇಕೋ ಆ ಮಂತ್ರಗಳು ಅಥರ್ವಣ ವೇದದಲ್ಲಿವೆ, ಮಾಟ ಮಂತ್ರದ ವೇದಗಳಿವೆ. ಯಕ್ಷ ರಾಕ್ಷಸ ಕಿನ್ನರ ಕೆಂಪುರುಷರನ್ನು ಹಿಂದಕ್ಕೆ ಕಟ್ಟಬಹುದಾದಂತಹ ಶಕ್ತಿಯುಳ್ಳ ವೇದಗಳಿವೆ. ಅದನ್ನು ಅಥರ್ವಣ ವೇದವನ್ನು ಕಲ್ತ್ಕೊಂಡಿರ್ತಾನಲ್ಲ ಅವನು ಅದನ್ನು ಮಾಡ್ತಾನೆ. ಒಂದು ಯಜ್ಞ ಆಗೋವಾಗ ಈ 4 ವೇದವನ್ನು ಬಲ್ಲವರು ಕೂತ್ಕೊಂಡಿರ್ತಾರೆ. ಋಗ್ವೇದವನ್ನು ಬಲ್ಲವನು ಕೂತ್ಕೊಂಡಿರ್ತಾನೆ, ಯಜುರ್ವೇದವನ್ನು ಬಲ್ಲವನು ಕೂತ್ಕೊಂಡಿರ್ತಾನೆ, ಸಾಮವೇದ ಬಲ್ಲವನು ಕೂತ್ಕೊಂಡಿರ್ತಾನೆ, ಅಥರ್ವ ವೇದ ಬಲ್ಲವನು ಕೂತ್ಕೊಂಡಿರ್ತಾನೆ. ಈ ಋಗ್ವೇದವನ್ನು ಕಲ್ತ್ಕೊಂಡಿರ್ತಾನಲ್ಲ ಅವನು ಆ ಮಂತ್ರಗಳನ್ನು ಘೋಷಣೆ ಮಾಡ್ತಾ ಇರ್ತಾನೆ, ಮಂತ್ರಗಳನ್ನು ಹೇಳ್ತಾ ಹೋಗ್ತಾ ಇರ್ತಾನೆ.
ಯಜುರ್ವೇದ ಕಲ್ತ್ಕೊಂಡಿರ್ತಾನಲ್ಲ ಅವನು ಅವನು ಮಂತ್ರಗಳನ್ನು ಹೇಳ್ತಾ ಅಗ್ನಿಗೆ ಸಮರ್ಪಣೆ ಮಾಡ್ತಾನೆ. ಒಂದೊಂದು ಮಂತ್ರ ಮುಗಿದಾಗ ಇಂದ್ರಾಯ ಸ್ವಾಹ, ಇಂದ್ರಾಯ ಇದನ್ನ ಮಮ, ವರುಣಾಯ ಸ್ವಾಹ, ವರುಣಾಯ ಇದನ್ನ ಮಮ ಅಂತ ಹೇಳಿಬಿಟ್ಟು ಅವನು ಎರಡನೇ ವೇದದವನು ಯಜುರ್ವೇದದವನು ಅಗ್ನಿಮುಖದಿಂದ ಸಮರ್ಪಣೆ ಮಾಡ್ತಾ ಇರ್ತಾನೆ. ಸಾಮವೇದವದ್ದವನು ಅವನ ಸರ್ದಿ ಬಂದಾಗ ಕೆಲವು ಮಂತ್ರಗಳನ್ನು ಹಾಡ್ತಾನೆ. ಹಾಗೆಲ್ಲರೂ ಕೂತ್ಕೊಂಡು ಶಾಂತವಾಗಿ ಆ ವೇದ ಮಂತ್ರಗಳನ್ನು ಕೇಳಿಸ್ಕೊಳ್ತಾರೆ. ಬ್ರಹ್ಮ ಅಂತ ಕರೀತಾರೆ ಅಥರ್ವ ವೇದದ ಅಧ್ಯಯನ ಮಾಡಿರ್ತಾನಲ್ಲ ಅವನು ಕೂತ್ಕೊಂಡು ಅವನು ಎಲ್ಲಾನು ನೋಡ್ತಾ ಇರ್ತಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ ಅವರೇನಾದ್ರು ಹೆಚ್ಚು ಕಮ್ಮಿ ಮಾಡ್ತಾ ಇದ್ದರೆ ಅದನ್ನೆಲ್ಲ ತಿದ್ದುತ್ತಾನೆ. ಆ ಯಜ್ಞವನ್ನು ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತಾನೆ. ಬ್ರಹ್ಮ ಅಂತ ಅವನಿಗೆ ಹೆಸರು. ಯಜುರ್ವೇದ ಅಥರ್ವಣ ವೇದವನ್ನು ಅಧ್ಯಯನ ಮಾಡಿರ್ತಾನಲ್ಲ ಅವನಿಗೆ ಬ್ರಹ್ಮ ಅಂತ ಹೆಸರು. ಅವನು ಇಡೀ ಯಜ್ಞಯಾಗಾದಿಗಳ ಎಲ್ಲ ಸ್ವರೂಪವನ್ನು ತಿಳ್ಕೊಂಡವನಾಗಿದ್ದು ಸುಮ್ಮನೆ ಮೌನವಾಗಿ ಕೂತ್ಕೊಂಡಿರ್ತಾನೆ, ಎಲ್ಲವನ್ನು ನೋಡ್ತಾ ಇರ್ತಾನೆ. ಹೀಗೆ ಒಂದು ಯಜ್ಞಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ಚೌಕಟ್ಟು ಇದೆ. ಅಧ್ಯಾಪಕ ಬಂಧುಗಳೇ, ಈ ಅಥರ್ವ ವೇದದ್ದು ಹೀಗೆ ಲೌಕಿಕವಾದಂತಹ ಪ್ರಯೋಜನಗಳು ಅಂತ ಹೇಳ್ತಾರೆ. ಲೋಕಹಿತಕ್ಕೆ ಏನು ಬೇಕೋ, ನಮ್ಮ ಸಾಮಾನ್ಯ ಬದುಕಿಗೆ ಏನು ಬೇಕೋ ಅಂತಹ ವಿಚಾರಗಳನ್ನು ಅಥರ್ವಣ ವೇದ ನಮಗೆ ತಿಳಿಸಿಕೊಡುತ್ತೆ. ಪ್ರತಿಯೊಂದು ವೇದದಲ್ಲೂ ನಾಲ್ಕು ನಾಲ್ಕು ಭಾಗ ಅಂತ ನಾನು ಹೇಳಿದ್ನಲ್ಲ, ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಇವು ಒಂದೊಂದು ವೇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಗ್ರಂಥಗಳಿವೆ. ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಋಗ್ವೇದ ಸಂಹಿತೆ, ಯಜುರ್ವೇದ ಸಂಹಿತೆ, ಸಾಮವೇದ ಸಂಹಿತೆ, ಅಥರ್ವಣ ವೇದ ಸಂಹಿತೆ ಅಂತ ಒಂದೊಂದು ವೇದಕ್ಕೂ ಸಂಬಂಧಪಟ್ಟ ಸಂಹಿತಾ ಗ್ರಂಥಗಳು ಬೇರೆ ಬೇರೆ ಇವೆ. ಹಾಗೆಯೇ ಬ್ರಾಹ್ಮಣಗಳು, ಋಗ್ವೇದ ಬ್ರಾಹ್ಮಣ, ಯಜುರ್ವೇದ ಬ್ರಾಹ್ಮಣ, ಸಾಮವೇದ ಬ್ರಾಹ್ಮಣ, ಅಥರ್ವಣ ವೇದ ಬ್ರಾಹ್ಮಣ ಅಂತ ಬ್ರಾಹ್ಮಣ ಗ್ರಂಥಗಳು ಬೇರೆ ಬೇರೆ ಇವೆ. ಹಾಗೆಯೇ ಆರಣ್ಯಕಗಳು, ಋಗ್ವೇದ ಆರಣ್ಯಕ, ಯಜುರ್ವೇದ ಆರಣ್ಯಕ, ಸಾಮವೇದ ಆರಣ್ಯಕ, ಅಥರ್ವಣ ವೇದ ಆರಣ್ಯಕ ಅಂತ ಒಂದೊಂದು ವೇದಕ್ಕೂ ಬೇರೆ ಬೇರೆ ಆರಣ್ಯಕಗಳಿವೆ. ಹಾಗೆಯೇ ಉಪನಿಷತ್ತುಗಳು, ಬೇರೆ ಬೇರೆ ವೇದಗಳಿಗೆ ಬೇರೆ ಬೇರೆ ಉಪನಿಷತ್ತುಗಳು, ಋಗ್ವೇದದ ಉಪನಿಷತ್ತುಗಳು, ಯಜುರ್ವೇದದ ಉಪನಿಷತ್ತುಗಳು, ಸಾಮವೇದದ ಉಪನಿಷತ್ತುಗಳು, ಅಥರ್ವಣ ವೇದದ ಉಪನಿಷತ್ತುಗಳು ಅಂತ ಉಪನಿಷತ್ತುಗಳು ಬೇರೆ ಬೇರೆ ಇವೆ. ಇದರಲ್ಲಿ ಉಪನಿಷತ್ತುಗಳನ್ನು ವಿಶೇಷವಾಗಿ ಪ್ರತ್ಯೇಕವಾಗಿ ಅಧ್ಯಯನ ಮಾಡುವ ಕ್ರಮವೂ ಇದೆ. ಉಪನಿಷತ್ತುಗಳ ಅಧ್ಯಯನ ಅದು ಪ್ರತ್ಯೇಕವಾಗಿ ನಡೆಯುತ್ತೆ. ಅದನ್ನು ಯಾರು ಮೋಕ್ಷ ಮಾರ್ಗದಲ್ಲಿ ಸಾಧನೆ ಮಾಡ್ತಾರೋ ಅವರು ಯಜ್ಞಯಾಗಾದಿಗಳ ವಿಷಯವನ್ನು ಕೈಬಿಟ್ಟು ಈ ಮೋಕ್ಷಶಾಸ್ತ್ರವನ್ನೇ ಅಧ್ಯಯನ ಮಾಡ್ತಾರೆ. ಅದರಲ್ಲಿ 10 ಉಪನಿಷತ್ತುಗಳು, ಈ ಬೇರೆ ಬೇರೆ ವೇದಕ್ಕೆ ಸಂಬಂಧಪಟ್ಟಂತಹ 10 ಉಪನಿಷತ್ತುಗಳು ಹೆಚ್ಚು ಪ್ರಾಶಸ್ತ್ಯ ಪಡ್ಕೊಂಡಿವೆ. ಈಶಾ, ಕೇನ, ಕಠ, ಮುಂಡಕ, ಮಾಂಡೂಕ್ಯ, ತೈತಿರೀಯ, ಐತರೇಯ, ಛಾಂದೋಗ್ಯ, ಪ್ರಶ್ನ, ಬೃಹದಾರಣ್ಯಕ ಅಂತ ಹೇಳಿ 10 ಉಪನಿಷತ್ತುಗಳು ಹೆಚ್ಚಿನ ಪ್ರಸಿದ್ಧಿಯನ್ನು ಪಡ್ಕೊಂಡಿವೆ. ಅವುಗಳನ್ನು ಅಧ್ಯಯನ ಮಾಡ್ತಾರೆ. ಈ ವೇದಗಳಿದೆಯಲ್ಲ, ಈ ವೇದಗಳ ಭಾಷೆ ಇದೆಯಲ್ಲ, ಇದು ಬಹಳ ಕಠಿಣವಾದ ಭಾಷೆ. ಈಗ ನಾವು ಶಾಲೆ ಕಾಲೇಜುಗಳಲ್ಲಿ ಯಾವ ಸಂಸ್ಕೃತವನ್ನು ನಾವು ಕಲಿತೀವೋ ವೇದಗಳಲ್ಲಿರುವ ಸಂಸ್ಕೃತ ಅದಲ್ಲ. ಅದು ನಮ್ಮ ಹಳಗನ್ನಡ ಇದ್ದ ಹಾಗೆ ಹಳೆಯ ಸಂಸ್ಕೃತ. ಶಾಲೆ ಕಾಲೇಜುಗಳಲ್ಲಿ ಹೇಳಿಕೊಡೋದು ಹೊಸ ಸಂಸ್ಕೃತ, ವೇದಗಳಲ್ಲಿರುವಂಥದ್ದು ಹಳೆಯ ಸಂಸ್ಕೃತ. ಅದನ್ನು ನಮಗೆ ಸಾಮಾನ್ಯ ವಿದ್ವತ್ತಿದ್ರೂ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ. ಹೀಗಾಗಿ ಏನಾಗಿದೆ ಅಂದರೆ ವೇದಗಳ ಅರ್ಥನ ತಿಳಿಯ ಹೇಳೋದಕ್ಕೆ ಮಹಾತ್ಮರು ಭಾಷ್ಯಗಳನ್ನು ಬರೆದಿದ್ದಾರೆ. ಭಾಷ್ಯಗಳು ಅಂತ ಹೇಳಿದ್ರೆ ಆ ಮಂತ್ರಗಳಿಗೆ ಗದ್ಯದಲ್ಲಿ ವಿವರಣೆಗಳನ್ನು ಬರೆಯೋದು. ಮಂತ್ರಗಳಿಗೆ, ಪದ್ಯರೂಪದಲ್ಲಿರುವ ಮಂತ್ರಗಳಿಗೆ ಗದ್ಯ ರೂಪದಲ್ಲಿ ವಿವರಣೆಗಳನ್ನು ಬರೆದರೆ ಅದಕ್ಕೆ ಭಾಷ್ಯ ಎಂದು ಹೆಸರು. ಹಾಗೆ 4 ವೇದಗಳಿಗೆ ಸಾಯಣಾಚಾರ್ಯ ಅಂತ ಒಬ್ಬ ಮಹಾತ್ಮರು ವ್ಯಾಖ್ಯಾನ ಬರೆದಿದ್ದ. ಎಲ್ಲ ಸಂಸ್ಕೃತದಲ್ಲೇ ಇರತಕ್ಕಂಥದ್ದು, ಅದು ಕನ್ನಡ ಅನುವಾದಗಳು ಬಂದಿವೆ. ಹೀಗೆ ವೇದಗಳ ಭಾಷೆ, ಅದಕ್ಕೆ ವೈದಿಕ ಸಂಸ್ಕೃತ ಅಂತ ಹೆಸರು. ವೈದಿಕ ಸಂಸ್ಕೃತ ಬಹಳ ಕಠಿಣವಾದದ್ರಿಂದ, ಅದರ ಅರ್ಥ ಗೂಢವಾದದ್ರಿಂದ
ಅದನ್ನು ತಿಳಿಯೋದಕ್ಕೆ ವಿಶೇಷವಾದಂತಹ ಪಾಂಡಿತ್ಯ ಬೇಕಾಗೋದ್ರಿಂದ ಈ ಹಿಂದೆಯೇ ಸಾಯಣ ಅಂತಕ್ಕಂತಹ ಮುನಿವರರು ಅದಕ್ಕೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಅಧ್ಯಾಪಕ ಬಂಧುಗಳೇ, ಈ ವೇದಗಳನ್ನು ರಕ್ಷಣೆ ಮಾಡುವ ಸಲುವಾಗಿ, ವೇದಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಶಾಸ್ತ್ರಗಳು ಅನ್ನುವಂತಹ ವಿಶೇಷವಾದಂತಹ 6 ಶಾಸ್ತ್ರಗಳ ಉದಯ ಆಗಿದೆ. ಈಗ ಒಂದು ಲೆಕ್ಕದಲ್ಲಿ 4 ಸ್ತಂಭಗಳಲ್ಲಿ ವೇದಗಳು ಅಂತ ನಾನು ಹೇಳಿದ್ನಲ್ಲ, ಮೊದಲನೇದು ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸ. ವೇದ 4 ಕಂಬಗಳು ಅಂತ ಪ್ರಾರಂಭ ಮಾಡಿಕೊಂಡವಲ್ಲ, ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಹೀಗೆ 4 ಸ್ತಂಭಗಳು ನಮ್ಮ ಸನಾತನ ಸಾಹಿತ್ಯದ ಮಂಟಪಕ್ಕೆ 4 ಕಂಬಗಳು: ವೇದ, ಶಾಸ್ತ್ರ, ಪುರಾಣ, ಇತಿಹಾಸ. ಈಗ ವೇದಗಳ ವಿಚಾರ ನಾವು ನೋಡಿದ್ವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಇವುಗಳ ಸ್ವರೂಪ ಏನು, ಯಜ್ಞಯಾಗಾದಿಗಳ ವಿಚಾರ, ಅಥರ್ವವರ್ಣ ವೇದದಲ್ಲಿ ಬಂದಿರುವಂತಹ ವಿಚಾರ ಎಲ್ಲವನ್ನು ನಾವು ತಿಳ್ಕೊಂಡ್ವಿ. ಈಗ ಏನೆಲ್ಲ ನಾವು ವೇದಗಳ ಬಗ್ಗೆ ತಿಳ್ಕೊಂಡ್ವೋ, ಒಂದು 3-4 ನಿಮಿಷ ಹಿಂದಿಯಲ್ಲಿ ಅದನ್ನು ಸಂಗ್ರಹವಾಗಿ ಒಂದೊಂದು ಮಾತು ಹೇಳಿಬಿಡ್ತೀನಿ. ಹಿಂದಿ ಕನ್ನಡ ಬರದೇ ಇದ್ದಂತಹ ಅಧ್ಯಾಪಕ ಬಂಧುಗಳಿಗೆ ಸ್ವಲ್ಪ ಮುಟ್ಲಿ ಅನ್ನೋ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದನ್ನು ಸಂಗ್ರಹವಾಗಿ ಹಿಂದಿ ಭಾಷೆಯಲ್ಲಿ ಒಂದು 3-4 ನಿಮಿಷಗಳ ಕಾಲ ಹೇಳಿಬಿಟ್ಟು ಆಮೇಲೆ 2ನೇ ಆಧಾರ ಸ್ತಂಭ ಇದೆಯಲ್ಲ, ಶಾಸ್ತ್ರಗಳು ಅನ್ನೋ ವಿಚಾರ, ಅಲ್ಲಿಗೆ ಬರೋಣ. ಹಮಾರಿ ಸಂಸ್ಕೃತಿ ಕೋ ಸನಾತನ್ ಕಹತೆ ಹೇ. ಸನಾತನ್ ಕಾ ಅರ್ಥ ಹೇ ಜಿಸ್ಕಾ ಕೋಯಿ ಆದಿ ಯಾ ಅಂತ ನಾ ಹೋ ಉಸ್ ಸಂಸ್ಕೃತಿ ಕೋ ಸನಾತನ್ ಕಹತೆ ಹೇ. ಅಗರ್ ಯಹ ಸಂಸ್ಕೃತಿ ಮಿಟ್ ಜಾತಿ ಹೈ ತೋ ಪ್ರಳಯ ಹೋ ಜಾತಾ ಹೈ. ಈ ದುನಿಯಾ ಜೋ ಹೈ ಇಸ್ ಸನಾತನ್ ಸಂಸ್ಕೃತಿ ಪರ್ ಹಿ ಸ್ಥಿತ ಹೈ, ಬಹುತ್ ಪುರಾತನ್ ಸಂಸ್ಕೃತಿ ಹೈ. ಹಮಾರಿ ಸಂಸ್ಕೃತಿ ಜೋ ಹೈ ಹಿಂದೂ ಸಂಸ್ಕೃತಿ ಕಹತೆ ಹೈ ನಾ ಉಸೆ ಸನಾತನ್ ಸಂಸ್ಕೃತಿ ಭೀ ಕಹತೆ ಹೈ, ವೋ ಅತ್ಯಂತ ಪುರಾತನ್ ಹೈ ಔರ್ ವೋ ಉಸ್ಕಾ ಆರಂಭ ಕಬ್ ಹುವಾ ಯೇ ಕೋಯಿ ನಹಿ ಜಾನ್ತಾ. ಜಿಸ್ ಸಂಸ್ಕೃತಿ ಕಾ ಕೋಯಿ ಆದಿ ನಹಿ ಹೈ ಉಸೆ ಸನಾತನ್ ಕಹತೆ ಹೈ. ಇತ್ನಾ ಹಿ ನಹಿ ಜಿಸ್ಕಾ ಕೋಯಿ ಅಂತ ಭೀ ನಹಿ ಹೈ ಉಸೆ ಭೀ ಸನಾತನ್ ಕಹತೆ ಹೈ. ಜಿಸ್ ಸಂಸ್ಕೃತಿ ಕಾ ಆದಿ ಔರ್ ಅಂತ ನಾ ಹೋ ಉಸೆ ಸನಾತನ್ ಕಹತೆ ಹೈ. ಹಮಾರಿ ಸಂಸ್ಕೃತಿ ಜೋ ಹೈ ಭಾರತೀಯ ಸಂಸ್ಕೃತಿ ಜೋ ಹೈ ವೋ ಸನಾತನ್ ಹೈ ಉಸೆ ಹಿಂದೂ ಸಂಸ್ಕೃತಿ ಭೀ ಕಹತೆ ಹೈ. ವೇದ ಇಸ್ ಸಂಸ್ಕೃತಿಗೆ ಮೂಲ ಆಧಾರ ಹೈ. ಇಸ್ ಸನಾತನ್ ಸಂಸ್ಕೃತಿಗೆ 4 ಖಂಬೆ ಹೈ. ಏಕ್ ಮಂಟಪ ಸಮಜ್ ಲೀಜಿಯೆ, 4 ಖಂಬೋಂಕಾ ಮಂಟಪ ಸಮಜ್ ಲೀಜಿಯೆ. ಸನಾತನ್ ಸಂಸ್ಕೃತಿ ಕೋ 4 ಖಂಬೋಂಕಾ ಏಕ್ ಮಂಟಪ ಸಮಜ್ ಲೀಜಿಯೆ. ಉಸ್ಕೆ 4 ಖಂಬ ಹೋತೆ ಹೈ ನಾ, ಜೋ 4 ಖಂಬ ಹೋತೆ ಹೈ ವೇ ಹೈ ವೇದ, ಶಾಸ್ತ್ರ, ಪುರಾಣ ಔರ್ ಇತಿಹಾಸ. ಈ 4 ಖಂಬೆ ಹೈ, ಸ್ತಂಭ ಹೈ. ಇಸ್ ಸನಾತನ ಸಾಹಿತ್ಯಕ್ಕೆ ಮಂಟಪಕ್ಕೆ 4 ಖಂಬ ಹೈ, ವೇದ, ಶಾಸ್ತ್ರ, ಪುರಾಣ ಔರ್ ಇತಿಹಾಸ. ಈ ವೇದ ಜೋ ಹೈ ವೋ ಮಂತ್ರ ರಾಶಿ ಹೈ. ಪಹಲೆ ಜಮಾನೆ ಮೇ ವೋ ಸುನ್ ಸುನ್ ಕರ್ ಹಿ ಶಿಷ್ಯಗಣ ಉಸೆ ಸ್ಮರಣ ಮೇ ರಕ್ತೆ ತೇ, ಇಸಿಲಿಯೇ ಉಸೆ ಶ್ರುತಿ ಕಹತೆ ಹೈ. ಆತೆ ಆತೆ ಮನುಷ್ಯ ಕಿ ಸ್ಮರಣ ಶಕ್ತಿ ಕುಂಠಿತ್ ಹೋಗಯಿ. ವೋ ವ್ಯಾಸ ಮಹಾ ಮುನಿನೆ ದೇಖ, ಆಹಾ ಆದ್ಮಿ ಕಾ ಸ್ಮರ ಆದ್ಮಿ ಕಿ ಶರಣ ಸ್ಮರಣ ಶಕ್ತಿ ಕುಂಠಿತ್ ಹೋ ರಹಿ ಹೈ, ಇಸ್ಲಿಯೇ ಅಖಂಡ ವೇದ ಕೋ 4 ಕರ್ದೇಂಗೆ, ತಬ್ ತೋ ಕಂಠಪಾಠ ಕರ್ನೆ ಕೆ ಲಿಯೆ ಆಸಾನ್ ಹೋ ಜಾತಾ ಹೈ. ಐಸಾ ವ್ಯಾಸ ಮುನಿ ಸಮಜ್ ಕರ್ ವೋ ವೇದ ಮಂತ್ರೋ ಕೋ 4 ವೇದೋ ಮೇ ವಿಭಾಗ ಕಿಯಾ, ಋಗ್ವೇದ, ಯಜುರ್ವೇದ, ಸಾಮವೇದ ಔರ್ ಅಥರ್ವ ವೇದ. ಐಸಾ ಕರ್ಕೆ ಉನ್ಹೋನೆ ವೇದ ವ್ಯಾಸ ನಾಮಕ ಏಕ ಪ್ರಸಿದ್ಧಿ ಕೋ ಪ್ರಾಪ್ತ ಕರ್ಲಿಯ.
अध्यापक बंधु, हर वेद में संहिता, ब्राह्मण, आरण्यक, उपनिषद चार भाग होते हैं। चार वेदों में भी चार भाग होते हैं। संहिता में वो मंत्रों का संग्रह होता है, केवल मंत्रों का संग्रह। संहिता में इन मंत्रों को कहाँ किस प्रकार इस्तेमाल करना चाहिए, किस यज्ञ में किस मंत्र को उच्चारण करना चाहिए, ऐसी बातें बताए जाते हैं ब्राह्मण में। आरण्यक में, अरण्य में जाता है ना आदमी, वो जो है अरण्य मास करता है ना, ब्रह्मचारी गृहस्थ वानप्रस्थ होकर अरण्य जाता है ना, अरण्य में रहकर वेदांत चिंतन करता है, उन मंत्रों को आरण्यक कहते हैं। अंत में संन्यास धारण करके मोक्ष प्राप्त कर लेता है। उस साधना करने के लिए उपनिषद सहायता पहुंचाते हैं। इस प्रकार चार वेदों के चार विभाग होते हैं ना, ये जो वर्णाश्रम, ये आश्रम धर्म है ना, उसके अनुसार जोड़े गए हैं। ब्रह्मचारी संहिताओं का अध्ययन करता है, गृहस्थ ब्राह्मणों का अध्ययन करके यज्ञ यागादि करता है, ये जो वानप्रस्थ जो है अरण्य में जाकर आरण्यक का अध्ययन करता है, जो मोक्ष प्राप्त करना चाहता है वो सन्यासी बनकर उपनिषदों का अध्ययन करता है। इस प्रकार जोड़े गए हैं। अथर्ववेद में कुछ औषधि के बारे में कहा गया है, और ब्लैक मैजिक कहते हैं ना उसके बारे में कहा गया है, रोगों के लिए क्या क्या औषधियों का इस्तेमाल करना चाहिए, ऐसे भी विचार होते हैं। यज्ञ में बाधा पहुंचने वालों को ब्लैक मैजिक से दूर हटाना होता है यज्ञ करते समय, वो अथर्ववेद को जानने वाला वो काम करता है। इस प्रकार वेदों में अथर्ववेद के लिए विशेष स्थान होता है। ये सामवेद जो है वो गाने के लिए वो प्रसिद्धि प्राप्त किया हुआ है। सामवेद वो यज्ञ के समय वो गाते हैं, वो सप्तस्वर में मंत्रों को गाते हैं, सामगान कहते हैं। ये भारतीय संगीत जो है उसका उगम स्थान सामवेद कहते हैं। वो इस प्रकार सामवेद संगीतात्मक होता है। तो उसको सीखने के लिए विशेष परिणति की आवश्यकता है। इस प्रकार वेद जो है ज्ञान निधि है, विद नामक रूट से, धातु से वेद का वेद की उत्प वेद शब्द की उत्पत्ति हुई है। वेद माने ज्ञान, ज्ञान राशि। तो वो लौकिक ज्ञान और पारलौकिक ज्ञान, इन दोनों के बारे में वेदों में अनेक विषय होते हैं। अनेक जीवन मौल्य उसमें बिखरे हुए हैं। अध्यापक बंधुगळे, ನಾಲ್ಕು ಸ್ತಂಭಗಳು ಅಂತ ನಾವು ನೋಡಿದ್ವಲ್ಲ, ಮೊದಲನೆಯ ಸ್ತಂಭ ಮುಕ್ತಾಯ ಆಯಿತು. ಇನ್ನು ಶಾಸ್ತ್ರಗಳು ಅನ್ನುವಂತಹ ಎರಡನೆಯ ಸ್ತಂಭ, ನಮ್ಮ ಸನಾತನ ಸಾಹಿತ್ಯವೆಂಬ ಮಂಟಪಕ್ಕೆ ನಾಲ್ಕು ಕಂಬಗಳು ಅಂತ ನೋಡಿದ್ವಿ. ಮೊದಲನೆಯದು ವೇದಗಳು, ಎರಡನೇದು ಶಾಸ್ತ್ರಗಳು, ಮೂರನೇದು ಪುರಾಣಗಳು, ನಾಲ್ಕನೇದು ಇತಿಹಾಸ. ಎರಡನೇದಕ್ಕೆ ಬರೋಣ ಈಗ, ಶಾಸ್ತ್ರಗಳು ಅನ್ನೋ ಜಾಗಕ್ಕೆ ಬರೋಣ. ಶಾಸ್ತ್ರಗಳು ಅಂತ ಹೇಳಿದ್ರೆ ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಇರುವಂತಹ ವಿಷಯಗಳಿಗೆ ಶಾಸ್ತ್ರಗಳು ಅಂತ ಹೆಸರು. ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು, ವೇದಗಳಿಂದ ಪರಿಪೂರ್ಣವಾದಂತಹ ಉಪಕಾರವನ್ನು ಪಡ್ಕೊಳ್ಬೇಕು ಅಂತ ಅನ್ನೋದು ನಮ್ಮ ಉದ್ದೇಶ. ವೇದಗಳು ಬಹಳ ಗೂಢ ಅಂತ ನಾವು ನೋಡಿದ್ವಲ್ಲ, ವೇದ ಮಂತ್ರಗಳು ಬಹಳ ಗೂಢ ಅಂತ ನೋಡಿದ್ವಲ್ಲ, ಅವುಗಳೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಒಂದಷ್ಟು ಬೇರೆ ಬೇರೆ ಸಲಕರಣೆಗಳು ಬೇಕು. ಅವುಗಳನ್ನು ವೇದಾಂಗಗಳು ಅಂತ ಕರೀತಾರೆ, ಶಾಸ್ತ್ರಗಳು ಅಂತಾನೂ ಕರೀತಾರೆ, ವೇದಾಂಗಗಳು ಅಂತಾನೂ ಕರೀತಾರೆ. ಅವು ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡುವುದಕ್ಕೆ ಇರುವಂತಹ ವಿಶೇಷ ಸಂಗತಿಗಳು. ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಲು, ವೇದಗಳಿಂದ ಏನು ಉಪಕಾರ ನಮಗಾಗುತ್ತೋ ಆ ಉಪಕಾರವನ್ನು ಚೆನ್ನಾಗಿ ಪಡೆದುಕೊಳ್ಳುವುದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ತಿಳಿಸಿಕೊಡುವ, ಪಡೆದುಕೊಂಡಿರುವ ವಿಷಯಗಳಿಗೆ ಶಾಸ್ತ್ರಗಳು ಅಂತ ಹೆಸರು. ವೇದಾಂಗ ಅಂತಲೂ ಕರೀತಾರೆ, ವೇದದ ಅಂಗಗಳು ಅಂತ ಹೇಳ್ತಾರೆ.
ಅವುಗಳನ್ನು ಆರು ಷಡಂಗಗಳು, ಷಟ್ ಶಾಸ್ತ್ರಗಳು ಅಂತ ಹೇಳ್ತಾರೆ. ಆರು ಶಾಸ್ತ್ರಗಳು ವೇದಗಳನ್ನು ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಇರುವ ಶಾಸ್ತ್ರಗಳಿಗೆ ವೇದಾಂಗಗಳು ಎಂದು ಹೆಸರು. ಅವುಗಳು ಆರು, ಶಾಸ್ತ್ರಗಳ ಸಂಖ್ಯೆ ಆರು. ಯಾವುದ್ಯಾವುದು? ಶಿಕ್ಷಾ ಅಂತ ಮೊದಲನೇದು, ವ್ಯಾಕರಣ ಅಂತ ಎರಡನೇದು, ಛಂದಸ್ಸು ಅಂತ ಮೂರನೇದು, ನಿರುಕ್ತ ಅಂತ ನಾಲ್ಕನೇದು, ಜ್ಯೋತಿಷ್ಯ ಅಂತ ಐದನೇದು, ಕಲ್ಪ ಅಂತ ಆರನೇದು. ಆರು ಶಾಸ್ತ್ರಗಳು ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ. ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ. ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ಮನೀಷಿಣಃ. ವೇದಸ್ಯ ಆಹುಃ ಮನೀಷಿಣಃ, ಜ್ಞಾನಿಗಳು ವೇದಕ್ಕೆ ಆರು ಅಂಗಗಳೆಂದು ಹೇಳಿದ್ದಾರೆ ಅಂತ ಈ ಶ್ಲೋಕದ ಅರ್ಥ. ಶಿಕ್ಷಾ ವ್ಯಾಕರಣಂ ಛಂದೋ, ಶಿಕ್ಷಾ ವ್ಯಾಕರಣ ಛಂದಸ್ಸು, ನಿರುಕ್ತಂ ಜ್ಯೋತಿಷಂ ತಥಾ, ನಿರುಕ್ತ ಮತ್ತು ಜ್ಯೋತಿಷ್ಯ ಹಾಗೆಯೇ ಅಂತ. ನಿರುಕ್ತಂ ತಥಾ ಜ್ಯೋತಿಷಂ, ನಿರುಕ್ತ ಮತ್ತು ಜ್ಯೋತಿಷ್ಯ. ಕಲ್ಪಶ್ಚೇತಿ ಷಡಂಗಾನಿ, ಕಲ್ಪ ಹೂ ಕೂಡಿಕೊಂಡು ಆರು ಅಂಗಗಳು. ವೇದಗಳನ್ನು ಚೆನ್ನಾಗಿ ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು ಇರುವ ಶಾಸ್ತ್ರಗಳಿಗೆ ವೇದಾಂಗಗಳು ಎಂದು ಹೆಸರು. ವೇದಾಂಗಗಳನ್ನೇ ಶಾಸ್ತ್ರಗಳು ಎಂದು ಕರೆಯುತ್ತಾರೆ. ಅವುಗಳ ಸಂಖ್ಯೆ ಆರು: ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ. ಈಗ ಈ ಶಾಸ್ತ್ರಗಳು ಅದು ಬೇರೆ ಬೇರೆ ಕಾಲದಲ್ಲಿ ಋಷಿಮುನಿಗಳಿಂದ ನಿರ್ಮಾಣ ಆಗಿರುವಂಥದ್ದು, ಅವರು ಕೂತು ಬರೆದಿರೋದು. ವೇದ ಮಂತ್ರಗಳನ್ನು ಯಾರೂ ಬರೀಲಿಲ್ಲ, ಅವೆಲ್ಲವೂ ಅಪೌರುಷೇಯ. ವಾತಾವರಣದಲ್ಲೇ ಇದ್ದಂತಹ ಮಂತ್ರಗಳನ್ನು ಋಷಿಮುನಿಗಳು ಸಾಕ್ಷಾತ್ಕಾರ ಮಾಡಿಕೊಂಡು ಅವುಗಳನ್ನು ಲೋಕ ಕೊಟ್ಟರು ಅಂತ ನೋಡಿದ್ವಲ್ಲ. ಈ ವೇದಾಂಗಗಳು ಹಾಗಲ್ಲ, ಬೇರೆ ಬೇರೆ ಮಹನೀಯರು ಮಹಾತ್ಮರು ಕಾಲ ಕಾಲಕ್ಕೆ ಕೂತ್ಕೊಂಡು ಬರೆದಿರುವಂತಹ ಗ್ರಂಥಗಳು ಇವು. ಈ ಶಾಸ್ತ್ರ ಗ್ರಂಥಗಳು ಹಾಗೆ ಬರೆದಿರತಕ್ಕಂತಹ ಗ್ರಂಥಗಳು. ಈ ಆರು ಶಾಸ್ತ್ರಗಳು ಸಹ ಒಂದೊಂದು ಶಾಸ್ತ್ರ ಏನನ್ನು ಹೇಳುತ್ತೆ ಅನ್ನೋದನ್ನು ನಾವು ಇನ್ನೊಂದು ಉಪನ್ಯಾಸದಲ್ಲಿ ಚಿಂತನೆ ಮಾಡೋಣ. ಇವಾಗ 3:15 ಆಯ್ತಲ್ಲ, ಮತ್ತೆ ಪುನಃ ನಾವು ಸ್ವಲ್ಪ ಬಿಡುವು ತಗೊಂಡು ಮತ್ತೆ ಪುನಃ ಸೇರೋಣ. ತಾವೆಲ್ಲ ಶಾಂತಚಿತ್ತರಾಗಿ ಇದುವರೆಗೆ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ನಿಮಗೆಲ್ಲ ಹೃತ್ಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಪುನಃ ಇನ್ನೊಂದು ಸೆಷನ್ಗೆ ನಾವು ಕೂಡಿಕೊಳ್ಳೋಣ ಆತ್ಮ ಬಂಧುಗಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಅದ್ಭುತ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾ ಹಾ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು ಸರ್. ಆಗ್ಲಿ ಆಗ್ಲಿ ಆಗ್ಲಿ, ಮತ್ತೆ ಪುನಃ ಸೇರೋಣ ಸರ್. ಓಕೆ ಓಕೆ ಸರ್, ಓಕೆ. ಆಯ್ತು, ಎಲ್ಲ ಕೆಲಸ ಚೆನ್ನಾಗಿತ್ತು ಅಂತ ಹೇಳಿದ್ರು.